ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಉಪನ್ಯಾಸಕಿಯಾಗಿ ಆಗಮಿಸಿರುವಂತಹ ಶ್ರೀ ಸಹನಾ ವಿಜಯಕುಮಾರ್ ಅವರು ಅವರಿಗೆ ನೀಡಿದಂತಹ ಅವರ ಪುಸ್ತಕವನ್ನು ನೀವು ಓಡಿದರೆ ನಾನು ಏನು ಹೇಳಬೇಕಾಗಿಲ್ಲ ಒಬ್ಬಳು ಒಳ್ಳೆಯ ಕನ್ನಡಕ್ಕೆ ಬರಹಗಾರ್ತಿ ಸಿಕ್ಕಿದ್ದಾರೆ ಸಾಹಿತ್ಯ ಸರಸ್ವತಿಯ ಸೇವೆಯನ್ನು ಮಾಡುವುದಕ್ಕಾಗಿ ಕಶೀರ ಕಾಶ್ಮೀರದ ಸ್ಥಿತಿಗತಿಗಳು ಅನ್ನುವ ಈ ಚಿಂತನೆಗಾಗಿ ಸಭ್ಯರು ಕಿವಿಯಾಗಿದ್ದಾರೆ ನಿಮ್ಮ ಮಾತಿಗಾಗಿ ವೇದಿಕೆಯಲ್ಲಿರುವ ಯತಿವರಿಯರಿಗೆ ಹಾಗೂ ಸಭಿಕರಿಗೆ ನಮಸ್ಕಾರ ಈ ಪವಿತ್ರವಾದ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಾಲ್ಕು ಮಾತನಾಡೋ ಅವಕಾಶ ದೊರೆತಿರೋದು ನನ್ನ ಮೇಲಾಗಿರೋ ಅನುಗ್ರಹ ಅಂತಲೇ ಭಾವಿಸಿದ್ದೀನಿ ನನಗೆ ಪೂಜ್ಯ ಸ್ವಾಮೀಜಿಗಳೇ ವಿಷಯ ಸೂಚಿಸಿದ್ದು ಕಶೀರ ಕಾಶ್ಮೀರದ ಸ್ಥಿತಿಗತಿ ಅಂತ ಕಾಶ್ಮೀರದ ವಿಷಯ ನನ್ನ ಬುದ್ಧಿ ಭಾವಗಳಿಗೆ ಹತ್ತಿರವಾದದ್ದು ಹೌದು ಅದರ ಬಗ್ಗೆ ನಾನು ಅಧ್ಯಯನ ಮಾಡಿರೋದು ಹೌದು ಹಾಗೆ ಅದು ನನ್ನ ಮನಸ್ಸನ್ನು ಬಹಳ ಕಲಿಕ್ಕಿರೋದು ಹೌದು ನಾನು ಕಾಶ್ಮೀರಕ್ಕೆ ಹೋಗಿ ಐದು ವರ್ಷಗಳಾದವು ಹತ್ತಿರ ಹತ್ತಿರ ಆಗ ಮುನ್ನೂರ ಎಪ್ಪತ್ತು ಅನುಚ್ಛೇದ ಇನ್ನೂ ಇತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಚ್ಛೇದ ಮುನ್ನೂರು ರದ್ದಾಗಿದೆ ನಯಾ ಕಾಶ್ಮೀರ ಅಂತ ಹೊಸ ಕಾಶ್ಮೀರದ ಕಟ್ಟೋಣದ ಕನಸು ನನಸಾಗ್ತಾ ಇದೆ ಅಂಕಿ ಅಂಶಗಳ ಪ್ರಕಾರ ಅಂದರೆ ಮೊದಲಿನಷ್ಟು ಭಯೋತ್ಪಾದನೆ ಇಲ್ಲ ಸಾವು ನೋವುಗಳಿಲ್ಲ ಆದರೆ ಆ ಭಯ ಸಂಪೂರ್ಣವಾಗಿ ನಿರ್ಮೂಲನವಾಗಿದೆಯೇ ಇಲ್ಲ ಕಳೆದ ಕೆಲವು ವಾರಗಳಲ್ಲಿ ನೀವು ನೋಡಿದರೆ ಬಿಹಾರು ಮತ್ತಿತರ ರಾಜ್ಯಗಳಿಂದ ಈ ಸಣ್ಣ ವ್ಯಾಪಾರಿಗಳು ಪಾನಿಪುರಿ ಮಾರೋರು ಯಾಕೆಂದರೆ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತನ್ನು ತೆಗೆದ ಮೇಲೆ ಎಲ್ಲರಿಗೂ ಅಲ್ಲಿ ಸ್ಥಿರಾಸ್ತಿಯನ್ನು ಹೊಂದುವ ಹಕ್ಕಿದೆ ಇಲ್ಲಿವರೆಗೂ ಅಲ್ಲಿ ಖಾಯಂ ನಿವಾಸಿ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಿದ್ರು ಮುನ್ನೂರ ಎಪ್ಪತ್ತು ಇರೋವರೆಗೂ ಕಾಶ್ಮೀರಕ್ಕೆ ತನ್ನದೇ ಸಂವಿಧಾನ ಇತ್ತು ಬೇರೊಂದು ಧ್ವಜ ಇತ್ತು ಎಲ್ಲರೂ ಅಲ್ಲಿಯ ನಿವಾಸಿಗಳಾಗೋಕ್ಕೆ ಸಾಧ್ಯ ಇರಲಿಲ್ಲ ಎಷ್ಟೇ ವರ್ಷಗಳಿಂದ ಅಲ್ಲಿದ್ರೂ ದಲಿತ ವಾಲ್ಮೀಕಿಗಳು ಅಂತ ಒಂದು ಪರಿಶಿಷ್ಟ ಪಂಗಡ ಸುಮಾರು ಆರು ದಶಕಗಳಿಂದ ಅಲ್ಲಿತ್ತು ಅವರು ಪೌರಕಾರ್ಮಿಕರು ಸ್ವಚ್ಛತೆಯ ಹೊಣೆ ಅವರಿಗೂ ಸಹಿತ ಖಾಯಂ ನಾಗರಿಕರು ಅನ್ನುವ ಗುರುತಿನ ಪತ್ರ ಇರಲಿಲ್ಲ ಹಾಗಾಗಿ ಸರ್ಕಾರಿ ನೌಕರಿ ಇಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದುವ ಅವಕಾಶ ಇಲ್ಲ ಆಸ್ತಿ ಹೊಂದೋ ಹಾಗಿಲ್ಲ ಚುನಾವಣೆಗಳಲ್ಲಿ ಬರೀ ಲೋಕಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಅಲ್ಲಿನ ಪಂಚಾಯತ್ ಚುನಾವಣೆ ವಿಧಾನಸಭೆ ಯಾವುದರಲ್ಲೂ ಮತ ಚಲಾಯಿಸೋ ಹಾಗಿಲ್ಲ ಇದ್ದೂ ಇಲ್ಲದ ಹಾಗೆ ಆದರೆ ಟಿಬೆಟ್ನಿಂದ ಬಂದ ಮುಸ್ಲಿಮರು ಚೈನಾದ ಜಿಂಜಿಯಾಂಗ್ ಪ್ರಾವಿನ್ಸ್ನಿಂದ ಬಂದ ಮುಸ್ಲಿಮರು ಅವರಿಗೆಲ್ಲ ಬಂದ ತಕ್ಷಣ ಸಿಕ್ಕಿಬಿಡೋದು ಈಗ ಇನ್ನೆಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಬಿಡ್ತೀವೋ ಅಂತ ಅದೊಂದು ಭಯವನ್ನ ಸೃಷ್ಟಿಸುವ ಕಾರ್ಯ ನಡೀತಾ ಇದೆ ಹಾಗಾಗಿ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಆರಿಸಿ ಕೊಂದು ಯಾರೂ ಇಲ್ಲಿ ಬಂದು ನೆಲೆಸು ಕೂಡುದು ಅನ್ನುವ ಸಂದೇಶವನ್ನು ರವಾನಿಸುವುದು ನಡೀತು ಒಂದಷ್ಟು ದಿನ ವ್ಯಾಪಕವಾಗಿ ಈಗ ಸ್ವಲ್ಪ ತಣ್ಣಗಾಗಿದೆ ನನ್ನ ಕಾದಂಬರಿ ಹೆಸರು ಕಶೀರ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ಅವರ ಕಶೂರ್ ಭಾಷೆಯಲ್ಲಿ ಕಶೀರ್ ಅಂತಾರೆ ಮಾಯಜ್ ಕಶೀರ್ ಅಂದರೆ ತಾಯಿ ಕಾಶ್ಮೀರ ಅಂತಾರೆ ಹಾಗಾಗಿ ನಾನು ಕಶೀರ್ ಅಂತ ಅರ್ಧ ಅಕ್ಷರ ಇಡೋ ಬದಲು ಕಶೀರ ಮಾಡಿದೆ ಅಷ್ಟೆ ಕಾಶ್ಮೀರದ ಬಗ್ಗೆ ಮಾತಾಡುವಾಗಲೆಲ್ಲ ಇಸ್ಲಾಮಿನ ಮೂಲಭೂತವಾದದ ಬಗ್ಗೆನೇ ಮಾತಾಡಬೇಕು ಈಗ ಇದು ಹೂರ್ಣ ಇಲ್ಲದೆ ಒಬ್ಬಟ್ಟು ಹಾಗೆ ಆಗುತ್ತೆ ಇಲ್ಲದೆ ಹೋದರೆ ಇಸ್ಲಾಂನ ಮೂಲಭೂತವಾದ ಇಲ್ಲದೆ ಹೋದರೆ ಕಾಶ್ಮೀರ ಸಮಸ್ಯೆನೇ ಅಲ್ಲ ಸಮಸ್ಯೆ ಕಾಶ್ಮೀರ ಅಲ್ಲ ಸಮಸ್ಯೆ ಇಸ್ಲಾಮಿನ ಮೂಲಭೂತವಾದ ಇದು ನಮ್ಮಲ್ಲಿ ಎಷ್ಟು ಜನಕ್ಕೆ ಅರ್ಥವಾಗಿದೆ ಅರ್ಥವಾಗಿಲ್ಲ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಒಂದು ಮುಖ್ಯವಾದ ವ್ಯತ್ಯಾಸ ಈಗ ನಾವು ನಮ್ಮ ಶಾಸ್ತ್ರದಲ್ಲಿ ನಾವೆಲ್ ನಾವು ಸಾಕಷ್ಟು ಪಾಂಡಿತ್ಯ ಹೊಂದಿದ್ದೀವಿ ನಾವು ಅನೂಚಾನವಾಗಿ ನಮ್ಮ ಶಾಸ್ತ್ರವನ್ನು ಪೀಳಿಗೆಯಿಂದ ಪೀಳಿಗೆ ಕೊಡ್ತಾ ಬಂದ್ವಿ ಎಲ್ಲಿಯವರೆಗೆ ಬೇರೆ ಮತದ ಹಾವಳಿ ಇರಲಿಲ್ವೋ ಅಲ್ಲಿಯವರೆಗೆ ಎಲ್ಲ ಚೆನ್ನಾಗಿತ್ತು ನಮಗೆ ಚಾರ್ವಾಕರು ಬಂದರು ಸಾಂಖ್ಯರು ನ್ಯಾಯ ವೈಶೇಷಿಕರು ಎಲ್ಲ ಆಯಿತು ಯಾಕಂದರೆ ನಮ್ಮದೆಲ್ಲ ಬರೀ ತರ್ಕ ನಾವು ಎಲ್ಲೂ ಆಯುಧಗಳ ಮೊರೆ ಹೋಗಲೇ ಇಲ್ಲ ಆದರೆ ಈ ಅನ್ಯಮತೀಯರು ಬರೋಕ್ಕೆ ಶುರುವಾದಾಗ ನಮ್ಮ ಶಾಸ್ತ್ರಗಳು ನಮ್ಮ ಬೆಂಬಲಕ್ಕೆ ಬರೋಕ್ಕಿಂತ ಹೆಚ್ಚಾಗಿ ನಾವು ನಮ್ಮದ್ರೊಳಗೆ ಮುಳುಗೋದ್ವಿ ಎಷ್ಟರ ಮಟ್ಟಿಗೆ ಅಂದರೆ ಹಿಂದೆ ಒಬ್ಬರು ಸ್ವಾಮಿಗಳು ಅವರನ್ನ ಒಬ್ಬ ಕ್ರೈಸ್ತ ಬಂದು ಕೇಳ್ತಾನೆ ನಾನು ನಿಮ್ಮ ಧರ್ಮದಿಂದ ಪ್ರಭಾವಿತನಾಗಿದ್ದೀನಿ ಸನಾತನ ಧರ್ಮದಿಂದ ನನ್ನನ್ನು ನೀವು ಸೇರಿಸ್ಕೊಳ್ಳಿ ಅಂದರೆ ಇಲ್ಲಪ್ಪ ನೀನು ಒಳ್ಳೆ ಕ್ರೈಸ್ತ ಆಗು ಆಗ ನೀನು ಸಹಜವಾಗಿಯೇ ಒಳ್ಳೆ ಹಿಂದೂ ಆಗ್ತೀಯಾ ಅಂತಾರೆ ಅಲ್ಲ ಒಳ್ಳೆ ಕ್ರೈಸ್ತನ ಕೆಲಸ ಮತಾಂತರ ಮಾಡೋದು ಒಳ್ಳೆ ಕ್ರೈಸ್ತನ ಕೆಲಸ ಎಲ್ಲರಿಗೂ ಯೇಸುವಿನ ಹತ್ರ ಕರ್ಕೊಂಡು ಹೋಗೋದು ಹಾಗೆ ಒಳ್ಳೆ ಮುಸ್ಲಿಮನ ಕೆಲಸ ಎಲ್ಲ ಕಾಫಿರರನ್ನು ನಿರ್ನಾಮ ಮಾಡೋದು ಒಂದು ಮೂಲಭೂತವಾದ ವ್ಯತ್ಯಾಸ ಹಿಂದೂ ಧರ್ಮ ಉಳಿದ ಮೂರು ಮತಗಳು ಮೂರು ಅಂತಂದರೆ ಮುಖ್ಯವಾಗಿ ಸೆಮೆಟಿಕ್ ಮತ ಅಂತ ಹೇಳ್ತೀವಿ ಒಂದು ಸಣ್ಣ ಕಥೆ ಹೇಳ್ತೀನಿ ನೋಹ ಅಂತ ಬೈಬಲ್ನಲ್ಲೊಂದು ಕಥೆ ಬರುತ್ತೆ ನಿಮಗೆ ಗೊತ್ತಿರಬಹುದು ಪ್ರ ಇದು ಭೂಮಿಯ ಮೇಲೆ ಅನಾಚಾರ ಹೆಚ್ಚಾದಾಗ ಅವನಿಗೆ ಹೇಳ್ತಾನೆ ನೀನು ಒಂದು ದೊಡ್ಡ ಹಡಗು ಮಾಡು ನಿನ್ನ ಕುಟುಂಬವನ್ನೆಲ್ಲ ಕೂಡಿಸ್ಕೊಂಡು ಹೋಗು ಜೊತೆಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ಒಂದು ಜೋಡಿಯನ್ನ ಕೂಡಿಸ್ಕೋ ಯಾಕಂದ್ರೆ ಜಲಪ್ರಳಯ ಆಗುತ್ತೆ ಭೂಮಿ ಮುಳುಗು ಹೋಗುತ್ತೆ ಅಂತ ಹಾಗೆ ಅವನು ದೊಡ್ಡ ಹಡಗು ಮಾಡ್ಕೋತಾನೆ ಅವನು ಉಳಿತಾನೆ ಆಮೇಲೆ ಪ್ರವಾಹ ನಿಲ್ಲುತ್ತೆ ಅದನ್ನೆಲ್ಲ ಭೂಮಿಗೆ ಬಿಡ್ತಾನೆ ಅವನ ಸಂತತಿ ಮುಂದೆ ಇಬ್ರಾಹಿಂ ಅಂತ ಮೂಲ ಪ್ರವಾದಿ ಇದು ನಿಮ್ಗೊಂದು ಹಿನ್ನೆಲೆಗೆ ಹೇಳ್ತಾ ಇದ್ದೀನಿ ಅಷ್ಟೆ ಆ ಮೂಲ ಪ್ರವಾದಿ ಇಬ್ರಾಹಿಂನ ಆಧರಿಸಿಕೊಂಡು ಬೇರೆ ಬೇರೆ ಕಾರಣಕ್ಕೆ ಅದು ಈಗ ಇಲ್ಲಿ ಹೇಳೋಷ್ಟು ಸಮಯ ಇಲ್ಲ ಮೂರು ಮತಗಳು ಹುಟ್ಟುಕೊಂಡು ಯಹೂದ್ಯರದು ಕ್ರೈಸ್ತರದು ಮುಸ್ಲಿಮ್ ಮುಸಲ್ಮಾನರದು ಈ ಮೂರು ಮತಗಳು ಯಾಕಂದರೆ ಈ ಮೂರನ್ನು ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದ ನಿಲುವನ್ನು ದೇವವಾಣಿ ಅಂತ ಹೇಳಿ ಪ್ರಸಾರ ಮಾಡಿದ್ದು ಜನರನ್ನು ಹೆದರಿಸಿ ಬೆದರಿಸಿ ನಂಬಿಸಿದ್ದು ಇವು ಮತ ನಮ್ಮದು ಧರ್ಮ ನಮ್ಮದಕ್ಕೆ ಧರಿಸೋ ಶಕ್ತಿ ಇದೆ ಭರಿಸೋ ಶಕ್ತಿ ಇದೆ ಸಹಿಸೋ ಶಕ್ತಿ ಇದೆ ಅವರದ್ದು ಬೆದರಿಸುತ್ತೆ ಜೀವಹರಣ ಮಾಡುತ್ತೆ ಅದರಿಂದ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ತಪ್ಪು ಅವು ಮತಗಳು ನಮ್ಮದು ಧರ್ಮ ಏನು ಮೂಲಭೂತ ವ್ಯತ್ಯಾಸ ಕೃಷ್ಣ ಹದಿನೆಂಟನೇ ಅಧ್ಯಾಯ ಅರವತ್ತ್ ಶ್ಲೋಕದಲ್ಲಿ ಹೇಳ್ತಾನೆ ಜ್ಞಾನಂ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಷ್ಯೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು ಇದು ಒಂದೇ ವ್ಯತ್ಯಾಸ ನಿನಗೆ ಎಲ್ಲ ಹೇಳಿಬಿಟ್ಟಿದ್ದೀನಿ ರಹಸ್ಯವಾದದ ಎಲ್ಲ ಜ್ಞಾನವನ್ನು ಸಂಪೂರ್ಣವಾಗಿ ನೀನು ವಿಮರ್ಶೆ ಮಾಡು ಅಶೇಷೇಣ ಯಾವ ಏನು ಶೇಷ ಉಳಿಸ್ದೆ ನೀನು ವಿಮರ್ಶೆ ಮಾಡು ಯಥೇಚ್ಛಸಿ ನಿನಗೆ ಹೇಗೆ ಮನಸ್ಸು ಬರುತ್ತೋ ನೀನು ಹಾಗೆ ಮಾಡು ಈ ಸ್ವಾತಂತ್ರ್ಯ ಬೇರೆ ಯಾವ ಮತಗಳಲ್ಲೂ ಇಲ್ಲ ನಮಗೆ ಇದರ ಔನ್ನತ್ಯ ಅರ್ಥವಾಗಿಲ್ಲ ಅವರಲ್ಲೆಲ್ಲ ನಾನು ಹೀಗೆ ಹೇಳಿದ್ದೀನಿ ಈ ಪ್ರವಾದಿ ಹೀಗೆ ಹೇಳಿದ್ದಾನೆ ನೀನು ಹೀಗೆ ಮಾಡು ಇಲ್ಲದೆ ಹೋದ್ರೇನಾಗುತ್ತೆ ನಿನ್ನ ತಲೆ ತೆಗಿಬೇಕು ಈಗ ಇಸ್ಲಾಮಿನ ವಿಷಯಕ್ಕೆ ಬಂದರೆ ನಾವೆಲ್ಲ ಕಾಫಿರರು ಏನು ಮಾಡೋಕ್ಕಾಗಲ್ಲ ಅವ್ರ ಗ್ರಂಥದಲ್ಲಿ ಹಾಗೆ ಬರೆದು ಬಿಟ್ಟಿದೆ ಒಂದು ಅಕ್ಷರನೂ ಬದಲಾಯಿಸೋ ಹಕ್ಕಿಲ್ಲ ನಮ್ಮ ಥರ ಅವರಲ್ಲಿ ತರ್ಕಕ್ಕೆ ಈ ಶಾಸ್ತ್ರಾರ್ಥ ವಾಕ್ಯಾರ್ಥಗಳೆಲ್ಲ ಅಲ್ಲಿ ಅವಕಾಶವೇ ಇಲ್ಲ ಆದ್ದರಿಂದ ಯಾರು ಇರಬಹುದು ಅಲ್ಲಾಹುವನ್ ಯಾರು ದೇವರು ಅಂತ ಭಾವಿಸ್ತಾರೋ ಆ ಪ್ರವಾದಿಯನ್ನು ಯಾರು ಸಂದೇಶವಾಹಕ ಏ ಒಂದು ವ್ಯತ್ಯಾಸ ಇದೆ ಪ್ರವಾದಿಗಳೆಲ್ಲ ಸಂದೇಶವಾಹಕರಲ್ಲ ರಸೂಲ್ ಅಂತಾರೆ ಯಾರು ಅವರ ಪ್ರವಾದಿಯನ್ನು ಸಂದೇಶವಾಹಕ ಅಂತ ಭಾವಿಸ್ತಾರೋ ಅವರಿಗೆ ಮಾತ್ರ ಭೂಮಿಯ ಮೇಲೆ ಬದುಕೋ ಅವಕಾಶ ಉಳ್ದವರನ್ನೇನು ಮಾಡಬೇಕು ಅವರ ಗೋಣ ಮುರಿಬೇಕು ಕನ್ನಡ ಅನುವಾದದ್ದು ಅದೇ ಶಬ್ದಗಳನ್ನು ಹೇಳ್ತಾ ಇದ್ದೀನಿ ಅವರ ಕೈಬೆರಳುಗಳ ಸಂದುಗೊಂದುಗಳನ್ನು ಕತ್ತರಿಸಬೇಕು ಕ್ರೌರ್ಯವೇ ರಕ್ತಪಾತ ಇದು ಸ್ಪಷ್ಟವಾಗಿದೆ ಏಳನೇ ಶತಮಾನದಲ್ಲಿ ಇಸ್ಲಾಂ ಆರಂಭವಾದಾಗನಿಂದ ಸೌದಿ ಅರೇಬಿಯಾದ ಮರಳುಗಾಡು ಅದೊಂದು ಬೆಂಗಾಡು ಅಲ್ಲಿಂದ ಶುರುವಾದ ಇಸ್ಲಾಂ ಅನ್ನುವ ಆಮ್ಲ ಆ್ಯಸಿಡ್ ಯಾವ್ಯಾವ ನೆಲದ ಮೇಲೆ ಹರಿತೋ ಆ ಸಂಸ್ಕೃತಿ ಎಲ್ಲ ಸುಟ್ಟು ಹೋಯಿತು ಎಷ್ಟರ ಮಟ್ಟಿಗೆ ಅಂದರೆ ಆ ಭೂಮಿಯೇ ಬರಡಾಗಿ ಹೋಯಿತು ಹೊಸ ಚಿಗುರಿಗೆ ಅವಕಾಶವೇ ಇಲ್ಲ ಈಜಿಪ್ಟ್ ಎಷ್ಟು ಒಳ್ಳೆ ನಾಗರಿಕತೆ ಪುರಾತನವಾದದ್ದು ಎಷ್ಟು ಮಹತ್ವಪೂರ್ಣವಾದದ್ದು ಹದಿನೈದು ವರ್ಷಗಳಲ್ಲಿ ಹೇಳೋ ಹಾಗಾಗೋಯ್ತು ಪರ್ಷಿಯಾ ನಮ್ಮ ಭಾರತದಿಂದಲೇ ಕವಲ್ಲೊಡ್ದೋರು ಪಾರ್ಶ್ವರು ಇವತ್ತು ಇರಾನ್ ಆಗಿದೆ ಅವರು ಕೊಲೆಗಡಕರಾಗಿದ್ದಾರೆ ಶಿಯಾ ಕೊಲೆಗಡಕತನದಲ್ಲಿ ಅವರು ನಂಬರ್ ಒನ್ ಅದರಿಂದ ಇದು ಇತಿಹಾಸ ನೋಡಿದರೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಇಸ್ಲಾಂನಲ್ಲಿ ಸಂಖ್ಯಾ ಬಾಹುಳ್ಯ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ನಮ್ಮದು ಏವ ಕುಟುಂಬಕಂ ಅವ್ರದ್ದು ಉಮ್ಮ ಏವ ಕುಟುಂಬಕಮ ಉಮ್ಮ ಅಂದರೆ ಅವ್ರದ್ದು ಭ್ರಾತೃತ್ವ ಅವರು ತಮ್ಮವರನ್ನು ಮಾತ್ರ ಕುಟುಂಬ ತಮ್ಮವರದು ಮಾತ್ರ ಭ್ರಾತೃತ್ವ ಅಂತ ಭಾವಿಸೋದು ನಾವು ನಮ್ಮ ಶ್ಲೋಕಗಳನ್ನೆಲ್ಲ ಅವ್ರ ಅವ್ರ ಮೇಲೂ ಆರೋಪಿಸಿ ಅವರಲ್ಲಿಲ್ದೇ ಇರೋ ಸೌಹಾರ್ದವನ್ನು ನಾವು ಕಲ್ಪಿಸ್ಕೊಂಡು ಸಂತೋಷವಾಗಿರ್ತೀವಿ ಇರ್ತಿದ್ವಿ ಅದರಿಂದ ದೊಡ್ಡ ಫಲವನ್ನೇ ನಾವು ತೆರ್ತಾ ಇದ್ದೀವಿ ಅದಕ್ಕೆ ಒಂದು ನನಗೆ ಕಲ್ಪನೆ ಬರೋದು ಇಷ್ಟು ಸ್ಪಷ್ಟವಾಗಿದ್ರೂ ನಮ್ಮ ಹಿಂದೂ ಸಮುದಾಯದ ಒಂದು ದೊಡ್ಡ ವರ್ಗ ಯಾಕೆ ಅವರ ಬಗ್ಗೆ ಅಷ್ಟು ಸಹಾನುಭೂತಿ ಪ್ರಾಮಾಣಿಕವಾಗಿ ದೊಡ್ಡ ದೊಡ್ಡ ಪತ್ರಕರ್ತರು ಸಾಹಿತಿಗಳು ಅವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮಗೆ ಅತಿಯಾಗಿ ನಾವು ಒಂಥರ ರಿಯಾಕ್ಟ್ ಮಾಡ್ತಾ ಇದ್ದೀವಿ ನಮಗೆ ಕರುಣೆ ಸಾಲದು ನಾವು ಅಸಹಿಷ್ಣುಗಳು ಅವರು ನಿಜವಾಗಿಯೂ ಒಳ್ಳೆಯವರೇ ಅವರು ನಿಜವಾಗಿಯೂ ಶಾಂತಿ ಪ್ರಿಯರೇ ನಾವು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಕೋತಾರೆ ಕಾಶ್ಮೀರದ್ದು ಒಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆದ ಅವರನ್ನು ಹೊರದೂಡೋದು ಏನಿದೆಯಲ್ಲ ಎಕ್ಸೋಡಸ್ ಅಂತಾರಲ್ಲ ಅದರ ತಯಾರಿ ಸುಮಾರು ಎಂಬತ್ತರಿಂದಾನೇ ಆಗಿತ್ತು ಅದಕ್ಕೆ ಹೆಚ್ಚು ಬಲ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎಂಬತ್ತೊಂಬತ್ತರಲ್ಲಿ ಮುಫ್ತಿ ಮೊಹಮ್ಮದ್ ಸೈದ್ ಗೃಹಮಂತ್ರಿ ಆದ ಮೇಲಂತೂ ರೆಕ್ಕೆ ಪುಕ್ಕ ಎಲ್ಲ ಬಂತು ಆಗ ಸಾವಿರದ ಒಂಬೈನೂರ ತೊಂಬತ್ತನೇ ತಾರೀಕಿನ ಸಂಜೆ ಶುಕ್ರವಾರ ಅವರು ಜುಮಾ ನಮಾಜ್ ಆದ ಮೇಲೆ ಬಂದು ಎಲ್ಲ ಮಸೀದಿಗಳಲ್ಲೂ ರೆಕಾರ್ಡ್ ಮಾಡಿದರು ಕ್ಯಾಸೆಟ್ಗಳು ಒಂದೇ ಕ್ಯಾಸೆಟ್ಟು ಏನು ನೀವೆಲ್ಲನೂ ಕಾಶ್ಮೀರ ಬಿಟ್ಟು ರಲೀವ್ ಚಲಿವ್ ಯಾ ಗಲಿವ್ ಇರಿ ಹೋಗಿ ಅಥವಾ ಸಹಾಯಕ್ಕೆ ಸಿದ್ಧರಾಗಿ ಮತಾಂತರ ಇರಿ ಅಂದರೆ ಮತಾಂತರಗೊಳ್ಳಿ ಅಥವಾ ಇಲ್ಲಿಂದ ಹೋಗಿ ಅಥವಾ ಸಹಾಯಕ್ಕೆ ಸಿದ್ಧರಾಗಿ ನಮಗೆ ಗಂಡಸರು ಇಲ್ಲದೆ ಇರುವ ಬರೀ ಹೆಣ್ಮಕ್ಕಳಿರುವ ಕಾಶ್ಮೀರ ಬೇಕು ಕಾಶ್ಮೀರಿ ಹಿಂದೂಗಳ ಹೆಣ್ಮಕ್ಳು ಮಾತ್ರ ಇಲ್ಲಿರಬೇಕು ಗಂಡಸರು ಇರಕೂಡ್ದು ಈ ಕೆಲವು ಸಾವಿರ ಮುಸ್ಲಿಮರು ಹೀಗೆ ಮಾಡಿದಾಗ ಉಳಿದವರಿದ್ರಲ್ಲ ನಾವು ಯಾರನ್ನ ಶಾಂತಿ ಪ್ರಿಯರು ಅಂತೀವಲ್ಲ ಈಗ ನಮಗೊಂದು ಭ್ರಮೆ ಇದೆ ಎಲ್ಲ ಭಯೋತ್ಪಾದಕರು ಮುಸ್ಲಿಮರೇ ಆದರೆ ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ ಸರಿ ಭಯೋತ್ಪಾದಕರಲ್ಲದೇ ಇರೋ ಮುಸ್ಲಿಮರು ಏನು ಮಾಡ್ತಾರೆ ಅವರು ನಮ್ಮನ್ನ ಕಾಪಾಡೋದಿಲ್ಲ ಭಯೋತ್ಪಾದಕರನ್ನು ತಡೆಯೋದಿಲ್ಲ ಈ ಸಾವಿರದ ಒಂಬೈನೂರ ತೊಂಬತ್ತರ ರಾತ್ರಿ ಸಂಜೆ ಹೀಗಾದಾಗ ಇವರೆಲ್ಲ ಗಾಬರಿಯಾಗಿ ಗಂಟು ಮೂಟೆ ಕಟ್ಟಿದ್ರಲ್ಲ ಹಳ್ಳಿಗಳಲ್ಲಿ ಅವರಿಗೆ ತಕ್ಷಣ ಹೋಗಕ್ಕೆ ಯಾವುದು ಮಾರ್ಗ ಇಲ್ಲ ಇವ್ರಿಗೇನೋ ವ್ಯಾನ್ಗಳು ಟ್ರಕ್ಗಳು ಸಿಕ್ಬಿಟ್ವೋ ಈ ಒಳಗಡೆ ಇದ್ರಲ್ಲ ಹಳ್ಳಿಗಳಲ್ಲಿ ಅವ್ರದ್ದು ತೋಟ ಕೃಷಿ ಎಲ್ಲ ಇತ್ತು ಹೇಗೆ ರಾತ್ರೋ ರಾತ್ರಿ ಬಿಟ್ಟು ಹೋಗೋದು ಈ ನೆರೆ ಹೊರೆಯವರು ಅವ್ರಿಗೆ ಹೇಳಿದ್ದು ನೀವು ಹೋಗಿ ನಾವು ವ್ಯವಸ್ಥೆ ಮಾಡ್ತೀವಿ ನೀವು ಇರಬೇಡಿ ಹಾಗೆ ಯಾಕೆ ಹೇಳಬೇಕು ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ ನೀವಿರಿ ಇರಿ ನಾವಿದೀವಿ ನಿಮ್ಮ ಜೊತೆ ಅಂತ ಒಬ್ಬರು ಹೇಳಲಿಲ್ವಲ್ಲ ಹಾಗೆ ಎದುರು ಹೇಳಿದವರು ಭಯೋತ್ಪಾದರು ಭಯೋತ್ಪಾದಕರು ಬಂದಾಗ ಇದು ಕಾಶ್ಮೀರಿ ಹಿಂದೂ ಮನೆ ಇದು ಕಾಶ್ಮೀರಿ ಪಂಡಿತನ್ ಮನೆ ಇಲ್ಲೊಂದು ವಯಸ್ಸಿಗೆ ಬಂದು ಮಗಳಿದ್ದಾಳೆ ಅಂತ ತೋರಿಸಿದ್ದಾರೆ ಇದು ಭಯೋತ್ಪಾದಕರಲ್ಲದ ಸಾಮಾನ್ಯ ಮುಸ್ಲಿಮರು ಮಾಡೋ ಕೆಲಸ ಹೀಗಿರುವಾಗ ಇನ್ನೊಂದು ನನ್ನದೇ ಒಂದು ಉದಾಹರಣೆ ನಾನು ಉದ್ಯೋಗದ ನಿಮಿತ್ತ ಅಮೃತ್ಸರಕ್ಕೆ ಹೋಗಿದ್ದೆ ಕೆಲವು ಸಹೋದ್ಯೋಗಿಗಳ ಜೊತೆ ಅವರಲ್ಲಿ ಒಬ್ಬ ಮುಸ್ಲಿಮನೂ ಇದ್ದ ಅಲ್ಲಿವರೆಗೂ ಚೆನ್ನಾಗೇ ಇತ್ತು ಅಲ್ಲಿಗೆ ಹೋಗೋವರೆಗೆ ಅಲ್ಲಿ ವಾಘಾ ಬಾರ್ಡ್ರಲ್ಲಿ ನನಗೆ ಪರಿಚಿತ್ರ ಮೂಲಕ ಕೊನೆಯ ನಿಮಿಷದಲ್ಲಿ ವಾಘಾ ಬಾರ್ಡ್ರಿಗೆ ಹೋಗೋ ಅವಕಾಶ ಸಿಕ್ತು ಅಲ್ಲಿ ಪ್ರತಿ ಸಂಜೆ ಧ್ವಜಗಳನ್ನು ಅವರೋಹಣ ಮಾಡ್ತಾರೆ ಭಾರತದ್ದು ಪಾಕಿಸ್ತಾನದ್ದು ಬಾರ್ಡರ್ದು ಗೇಟ್ಗಳನ್ನ ತೆಗಿತಾರೆ ಒಂಥರ ಕವಾಯತ್ತಿನ ಥರ ನಡೆಯುತ್ತೆ ಒಳ್ಳೆ ಪೌರುಷ ಪ್ರದರ್ಶನ ನಾವು ಭಾರತದ ಪರವಾಗಿ ಕೂಗ್ತೀವಿ ಅವರು ಘೋಷಣೆ ಕೂಗ್ತಾರೆ ನಾವೆಲ್ಲ ಪೂರ್ತಿ ಒಂಥರ ಸಂತೋಷವಾಗಿತ್ತು ನಮಗೆ ದೇಶ ಪ್ರೇಮ ಅವನು ಮಂಕಾಗ್ಬಿಟ್ಟ ವಾಪಸ್ ಬರ್ತಾ ಅದೇನಾಗಿದೆ ಪಾಕಿಸ್ತಾನದ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಕೆಲವು ಮಕ್ಕಳು ಹಾಡು ಹೇಳ್ತಾರೆ ನೃತ್ಯ ಇರುತ್ತೆ ಅವ್ರ ಕಡೆಯಿಂದ ಒಬ್ಬ ಕಾಲಿಲ್ಲದೆ ಇರೋನು ಅದು ಅನುಕಂಪ ಗಿಟ್ಟಿಸೋಕೆ ಅವನು ಈಗ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಒಬ್ಬ ಮಧ್ಯ ವಯಸ್ಕ ಬರ್ತಾನೆ ಒಂದೇ ಕಾಲು ಅವನು ಆ ಕಾಲಲ್ಲೇ ಕುಂಟ್ಕೊಂಡು ಅವರ ಹಾಡಿಗೆ ಒಂದು ನೃತ್ಯ ಮಾಡ್ತಾನೆ ಆ ಚಿತ್ರ ನನ್ನ ಸಹೋದ್ಯೋಗಿಯ ಮನಸ್ಸಲ್ಲಿ ಕನಿಕರ ಮೂಡಿಸ್ಬಿಟ್ಟಿದೆ ಸರಿ ನಾವು ಬರ್ತಾ ಸಮಾನ ಮನಸ್ಕರು ವಿಭಜನೆ ಆಗಿನ ನಮ್ಮ ಮೇಲೆ ಅದಕ್ಕ ಗೋಲೆ ಎಲ್ಲ ಮಾತಾಡ್ತಿದ್ರು ಅವನಿಗೆ ಒಳಗಿನಿಂದ ಕೋಪ ಅಲ್ಲಿವರೆಗೆ ನಾವು ವಿಷಯಗಳು ಮಾತಾಡಿಲ್ಲ ಆಮೇಲೆ ಅವನು ನಮ್ಮ ಜೊತೆ ಅಲ್ಲಿ ಇದಕ್ಕೆ ಒಂಥರ ವಾಗ್ವಾದಕ್ಕೆ ಬಿಟ್ಟ ಅವನ ಮುಖ ಬಿರುಸು ಆಗೋಯ್ತು ಅವ್ನಿಗೆ ಇಷ್ಟ ಆಗಲಿಲ್ಲ ಉಳಿದವರು ಸುಮ್ಮನಾದರೂ ನಾನು ಸುಮ್ಮನಾಗಲಿಲ್ಲ ಕೊನೆಗೆ ನಮ್ಮ ಸಹೋದ್ಯೋಗಿ ಬಂದು ಸರಿ ಮಾಡಿದ್ರು ಅದು ಕೊನೆ ಆಮೇಲೆ ಅವನು ಆಫೀಸಲ್ಲಿ ಮುಖ ಕಂಡ್ರೂ ತಿರುಗಿಸ್ಕೊಂಡು ಹೋಗ್ತಾನೆ ಇಂಜಿನಿಯರ್ ಇಂಜಿನಿಯರಿಂಗ್ಗೆ ಅವರಲ್ಲಿ ಚೆನ್ನಾಗಿ ಓದಿದ್ರು ಓದೇ ಹೋದರೂ ವಿದ್ಯೆ ಅದಲ್ಲ ಆ ಏನು ಟೆಕ್ನಿಕಲ್ ಡಿಗ್ರಿಗೂ ಇದಕ್ಕೂ ಸಂಬಂಧವಿಲ್ಲ ಅದರಿಂದ ಈ ಇದೊಂದು ಭ್ರಮೆ ಇರೋ ವರ್ಗ ಇದೆಯಲ್ಲ ಇವ್ರ ಇವ್ರ ಪರವಾಗಿಲ್ಲ ನಾವು ಇವ್ರ ಜೊತೆ ಇರ್ಬೋದು ನಾವು ಒಂದೊಂದು ಸಲ ಏನನ್ಸುತ್ತೆ ಅಂದರೆ ನಾವು ಸನಾತನ ಧರ್ಮೀಯರೆಲ್ಲರೂ ಒಂದು ಕೆಲ ದಿನಗಳ ಮಟ್ಟಿಗೆ ಈ ಈ ದೇಶ ಬಿಟ್ಟು ಎಲ್ಲರೂ ಹೊರಟು ಹೋಗಬೇಕು ಯಾಕೆಂದರೆ ಈ ಕಾವನ್ನು ನಾವು ನಾವು ರಕ್ಷಾ ಕವಚ ಆಗಿಬಿಟ್ಟಿದ್ದೀವಿ ಅವ್ರಿಗೆ ಅವ್ರಿಗೆ ಏನು ಭ್ರಮೆ ಇದೆ ಅಂದರೆ ತಮ್ಮನ್ನ ಏನೂ ಮಾಡಲ್ಲ ಅನ್ನೋ ಭ್ರಮೆ ಇದೆ ನಾವು ಈಗ ಆ ಕಾವನ್ನೆಲ್ಲ ನಾವು ತಡ್ಕೋತಾ ಇದ್ದೀವಿ ಘಾತ ಪ್ರಹಾರಗಳೆಲ್ಲ ನಮ್ಮ ಮೇಲೆ ಆಗ್ತಾ ಇದೆ ಒಂದು ಪಕ್ಷ ನಾವಿಲ್ಲದೆ ಹೋದರೆ ಮುಂದಿನ ಬಲಿ ಅವರೇ ಇಸ್ಲಾಂ ಯಾರನ್ನೂ ಉಳಿಸಲ್ಲ ಮೂಮಿನ್ಗಳನ್ನು ಮೂಮಿನ್ಗಳು ಅಂದರೆ ಯಾರು ಮತವನ್ನು ನಂಬುತ್ತಾರೆ ಅವರನ್ನು ಬಿಟ್ಟು ಹೀಗನ್ಸುತ್ತೆ ಆದರೆ ನಾವು ಬಿಟ್ಟು ಹೋದರೆ ವಾಪಸ್ ಬರೋಕ್ಕಾಗಲ್ಲ ಕಾಶ್ಮೀರಕ್ಕೆ ಹೋಗೋಕ್ಕಾಗ್ತಿಲ್ಲ ಅದು ಅದೊಂದು ವಿಷಯ ಈಗ ಈ ಸ್ಥಿತಿಗತಿ ಹೀಗೆ ಯಾಕಾಯಿತು ನಮ್ಮನ್ನು ನೂರಾರು ವರ್ಷ ಮುಸ್ಲಿಮರು ಆಳಿದ್ರು ಸೋಮನಾಥವನ್ನು ಹದಿನೇಳು ಸಲ ಒಡೆದ್ರು ನಾವು ಹದಿನೇಳು ಸಲ ಕಟ್ಟಿದ್ವಿ ನಮ್ಮ ಅಂತರಂಗದಲ್ಲಿ ಆ ಇಚ್ಛಾಶಕ್ತಿ ಇತ್ತು ಬರೀ ಗುಡಿ ಗೋಪುರಗಳನ್ನು ಹೊಡಿತಾ ಇದ್ರು ನಾವು ನಿರ್ವೀರ್ಯರಾಗಿರಲಿಲ್ಲ ಈ ನಾವು ನಿರ್ವೀರ್ಯರಾಗಿದ್ದ ಯಾವಾಗ ಕ್ಷೇತ್ರವನ್ನು ನಾವು ಇಷ್ಟೊಂದು ಕಳ್ಕೊಂಡಿದ್ದ ಯಾವಾಗ ನಮ್ಮ ದೇಶದ ವಿಭಜನೆ ಆದಾಗ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ನಮ್ಮ ಕೆಲವು ನಾಯಕರು ತೋರಿಸಿದ ದೌರ್ಬಲ್ಯ ಅದು ಒಂಥರ ಇಚ್ಛಾಶಕ್ತಿಯ ಕೊರತೆ ಕೆಲವು ನಿಯಮಗಳನ್ನು ರೂಪಿಸಿಬಿಟ್ರು ಅದನ್ನು ನಾನು ಹೇಳ್ತೀನಿ ಮುಂದೆ ಅದರಿಂದಾಗಿ ನಾವಿವತ್ತು ಒಂದು ಗುಡಿ ಕಟ್ಟಬೇಕಾದ್ರೂ ನಾವು ಹೆದರ್ತೀವಿ ನಾವು ಯೋಚನೆ ಮಾಡೋ ಹಾಗಾಗಿದೆ ಆ ಗುಡಿಯೆಲ್ಲ ಒಂದು ಬಾಹ್ಯ ಸಂಕೇತ ಅಷ್ಟೇ ನಮ್ಮ ಒಳಗಿನ ಶಕ್ತಿ ಹೊರಟೋಗಿದೆಯಾ ಅಂತ ಅನುಮಾನ ಆಗುತ್ತೆ ಇದು ಈ ಅಂದ್ರೆ ಈ ವಿಭಜನೆ ಆಗೋಕೆ ಮುಂಚೆ ಮೊತ್ತ ಮೊದಲು ಇಸ್ಲಾಮನ್ನು ಆಳವಾಗಿ ಅಧ್ಯಯನ ಮಾಡಿದವರು ದಯಾನಂದ ಸರಸ್ವತಿಗಳು ಸತ್ಯಾರ್ಥ ಪ್ರಕಾಶದಲ್ಲಿ ಒಂದು ಅಧ್ಯಾಯವನ್ನೇ ಮೀಸಲಿಟ್ಟಿದ್ದಾರೆ ಆಮೇಲೆ ವಿವೇಕಾನಂದರು ತಿಳ್ಕೊಂಡ್ರು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಆ ಮತಗಳನ್ನು ಅಭ್ಯಸಿಸಿರೋರು ಕಡಿಮೆ ಅದರಿಂದಾಗಿ ನಮಗೆ ಅದು ಅರ್ಥವೇ ಆಗಿಲ್ಲ ನಂತರ ಇದನ್ನು ಆಳವಾಗಿ ಅಭ್ಯಸಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ ಅಂಬೇಡ್ಕರ್ ಒಂದು ಘೋಷಣೆ ಮಾಡ್ತಾರೆ ನಾನು ಹಿಂದೂ ಧರ್ಮ ತೊರಿತೀನಿ ಅಂತಾರೆ ಆಗ ಅವ್ರ ಮನಸ್ಸಿನಲ್ಲಿ ಇಸ್ಲಾಂ ಒಂದೇ ಶ್ರೇಷ್ಠವಾಗಿರೋದು ನಾನು ಅದನ್ನು ಸ್ವೀಕರಿಸ್ತೀನಿ ಅನ್ನೋದಿರುತ್ತೆ ಆದರೆ ಮುಂದಿನ ಇಪ್ಪತ್ತು ವರ್ಷ ಅವರು ಅಧ್ಯಯನ ಮಾಡ್ತಾರೆ ಮೊದಲು ಅವರಿಗೆ ಬೌದ್ಧ ಧರ್ಮವನ್ನು ಮೊದಲು ತಿರಸ್ಕರಿಸ್ತಾರೆ ಆರಂಭದಲ್ಲಿ ಬೌದ್ಧ ಧರ್ಮ ಮತ್ತು ಆರ್ಯ ಸಮಾಜ ಯಾಕಂದರೆ ಅದು ಅದರಿಂದ ಉನ್ನತ ಸ್ತರಕ್ಕೆ ಹೋಗೋಕ್ಕಾಗಲ್ಲ ಸಮಾಜದಲ್ಲಿ ತುಂಬ ಒಳ್ಳೆಯ ಸ್ಥಾನ ಸಿಗೋಲ್ಲ ಅದು ಕೆಳವರ್ಗದ್ದೇ ಅನಿಸುತ್ತೆ ಮೊದಲು ಬೌದ್ಧ ಧರ್ಮ ಹೋಗುತ್ತೆ ಅವರ ಮನಸ್ಸಿನಿಂದ ಆರ್ಯ ಸಮಾಜ ಹೋಗುತ್ತೆ ಕ್ರೈಸ್ತ ಮತವನ್ನು ತೆಗೆದುಹಾಕ್ತಾರೆ ಇಸ್ಲಾಂ ಅನ್ಕೋತಾರೆ ಆದರೆ ಇಸ್ಲಾಮನ್ನು ಓದ್ತಾ ಅವರಿಗೆ ತಿಳಿಯುತ್ತೆ ಇದರ ಇದರಲ್ಲಿ ಸಾಧಕಗಳಿಗಿಂತ ಬಾಧಕಗಳು ಹೆಚ್ಚು ಅಂತ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಒಂದು ಉತ್ತಮವಾದ ಪುಸ್ತಕ ಬರೆದಿದ್ದಾರೆ ಅಂಬೇಡ್ಕರು ಅದರಲ್ಲಿ ಒಂದು ಉದಾಹರಣೆ ಉದಾಹರಣೆ ಏನು ಕರಡೆ ಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಗ್ರೀಸ್ ಮತ್ತು ಟರ್ಕಿ ದೇಶಗಳ ನಡುವೆ ಜನಸಂಖ್ಯೆಯ ವಿನಿಮಯ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲ ವಿಶ್ವ ಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶುರು ಆಯಿತು ಸುಮಾರು ಏಳೆಂಟು ವರ್ಷ ಇಪ್ಪತ್ತ್ಮೂರರವರೆಗೆ ಈ ಟರ್ಕಿಯಲ್ಲಿರುವ ಮುಸಲ್ಮಾನರು ಕ್ರಿಸ್ ಕ್ರೈಸ್ತರನ್ನು ಗ್ರೀಸಿನ ಕ್ರೈಸ್ತರನ್ನು ತುಂಬ ಜನನ ಕೊಂದಿರ್ತಾರೆ ಏಳೆಂಟು ಲಕ್ಷದಷ್ಟು ಕ್ರೈಸ್ತರನ್ನು ಕೊಂದಿರ್ತಾರೆ ಆಗ ಟರ್ಕಿಯಲ್ಲಿ ಮುಸ್ತಫಾ ಕೆಮಾಲ್ ಅಂತ ಅಧ್ಯಕ್ಷ ಆಗ್ತಾನೆ ಇಲ್ಲಿ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಏಳನೇ ಶತಮಾನದಲ್ಲಿ ಇಸ್ಲಾಂನ ಪ್ರವಾದಿ ಸತ್ತ ನಂತರ ಶುರುವಾಗುವ ಖಲೀಫರು ಖಲೀಫಾ ಅಂದರೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾಯಕ ಆ ಖಲೀಫರ ಆಡಳಿತ ಏಳನೇ ಶತಮಾನದಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರವರೆಗೂ ನಿರಂತರವಾಗಿ ನಡ್ಕೊಂಬಂದಿರುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಸಲ ಈಜಿಪ್ಟಲ್ಲಿ ಸಲ ಟರ್ಕಿಯಲ್ಲಿ ಒಂದು ಸಲ ಸ್ಪೇನ್ನಲ್ಲಿ ಹೀಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಟರ್ಕಿಯಲ್ಲಿ ಓಟೊಮಾನ್ ಎಂಪೈರ್ ಇವ್ರದೇನೆ ಇದಕ್ಕೆ ವಿರುದ್ಧವಾಗಿ ಮುಸ್ತಫಾ ಕೆಮಾಲ್ ಆತನೂ ಮುಸ್ಲಿಮನೇ ಅವನು ಈ ಖಲೀಫರ ಆಡಳಿತ ಸಾಕು ಅಂತ ಹೇಳಿ ಒಂದು ರಾಷ್ಟ್ರೀಯವಾದ ಚಳುವಳಿ ಹುಟ್ಟುಹಾಕ್ತಾನೆ ಅದರಿಂದ ಅವನನ್ನು ಅಟಾಟರ್ಕ್ ಅಂತಾರೆ ನಮ್ಮಲ್ಲಿ ಪಿತಾಮಹ ಅಂತಾರಲ್ಲ ಹಾಗೆ ಅವನು ಇದು ಬುರ್ಖಾ ಪದ್ಧತಿ ನಿಲ್ಲಿಸ್ತಾನೆ ಹೆಣ್ಮಕ್ಳಿಗೂ ವಿದ್ಯೆ ಒಂಥರ ಇಸ್ಲಾಂನ ಪೂರ್ತಿ ಅವನು ನಮ್ಮ ಪಾಶ್ಚಾತ್ಯದ ಇದ್ರ ಥರ ಮಾಡಿಬಿಡ್ತಾನೆ ವಿದ್ಯೆ ಉಳಿದ ಎಲ್ಲ ವಿಷಯಗಳಲ್ಲಿ ಆಗ ಅವನಿಗನಿಸುತ್ತೆ ಇಷ್ಟು ಕ್ಲಿಷ್ಟಕರವಾಗಿರೋದು ಯಾಕೆ ಮುಸ್ಲಿಮರನ್ನು ಬಲವಂತವಾಗಿ ಕ್ರೈಸ್ತರ ಜೊತೆಗಿಟ್ಟು ಅವರನ್ನು ಕೊಲ್ಲಬೇಕು ನಾವು ಅವರನ್ನು ಬೇರೆ ಕಳಿಸ್ಬಿಡೋಣ ಗ್ರೀಸ್ನಲ್ಲಿರುವ ಮುಸ್ಲಿಮರನ್ನು ಕರೆಸ್ಕೊಂಬಿಡೋಣ ಇದು ಎಷ್ಟು ಮಹತ್ವಪೂರ್ಣ ನಿರ್ಧಾರ ಅಂದರೆ ಕ್ರೈಸ್ತರ ಕೊಲೆ ನಿಲ್ಲುತ್ತೆ ಇದು ಇಪ್ಪತ್ತ್ಮೂರರಲ್ಲಿ ನಡೆದಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಲವತ್ತ ಏಳರಲ್ಲಿ ಒಬ್ಬರಿಗೂ ತಮ್ಮ ಸುತ್ತ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ ಅಂಬೇಡ್ಕರ್ ಒಬ್ಬರಿಗೆ ಬಿಟ್ಟರೆ ತಮ್ಮ ಪುಸ್ತಕದಲ್ಲಿ ಅಂಬೇಡ್ಕರ್ ಈ ಉದಾಹರಣೆ ಕೊಡೋದಲ್ಲದೆ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಕರಡನ್ನು ಸಿದ್ಧ ಮಾಡಿ ವಿಭಜನೆ ಮಾಡೋದೇ ಆದರೆ ಮುಸ್ಲಿಮರನ್ನೆಲ್ಲ ಅಲ್ಲಿ ಕಳಿಸಿ ನಮಗೂ ಅವ್ರಿಗೂ ಸಹಬಾಳ್ವೆ ಸಾಧ್ಯನೇ ಇಲ್ಲ ನಾವು ಅವರು ಜೊತೆ ಇರೋದು ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದು ಆಗಲಿಲ್ಲ ವಿಪರ್ಯಾಸ ಆಮೇಲೆ ಇಸ್ಲಾಂನಲ್ಲಿರುವ ದೋಷಗಳನ್ನು ಪಟ್ಟಿ ಮಾಡ್ತಾರೆ ಬುರ್ಕ ಹಾಕ್ಕೊಳ್ಳೋದ್ರಿಂದ ಹೆಣ್ಮಕ್ಳು ಚರ್ಮಕ್ಕೆ ಅವರಿಗೆ ಚರ್ಮ ರೋಗಗಳು ಬರುತ್ತಲ್ಲ ಇಡೀ ದೇಹವನ್ನು ಸೂರ್ಯಕಿರಣ ಬೀಳದೆ ಬೀಳ್ದು ಕಾಪಾ ಕಾಪಾಡಿಕೊಂಡ್ರೆ ಅದನ್ನು ಬರೀತಾರೆ ಆಮೇಲೆ ಮುಖ್ಯವಾಗಿ ಭಾರತೀಯ ಸೇನೆಯಲ್ಲಿ ಆಗ ಸುಮಾರು ಮೂವತ್ತಾರು ಶೇಕಡ ಬರೀ ಮುಸ್ಲಿಂ ಸೈನಿಕರಿರ್ತಾರೆ ಅಂಬೇಡ್ಕರ್ ಕೇಳ್ತಾರೆ ನಾಳೆ ಒಂದು ಪಕ್ಷ ವಾಯವ್ಯದಿಂದ ಅಂತಂದರೆ ಅಫ್ಘಾನಿಸ್ತಾನ ಆ ಕಡೆಯಿಂದ ದಾಳಿಯಾದರೆ ಈ ಮುಸ್ಲಿಂ ಸೈನಿಕರು ಭಾರತದ ಪರವಾಗಿರ್ತಾರೆಯೇ ಯಾವ ಧೈರ್ಯದ ಮೇಲೆ ಬ್ರಿಟಿಷ್ ಸರ್ಕಾರ ಹೀಗೆ ಮುಸ್ಲಿಂ ಸೈನಿಕರನ್ನು ತುಂಬುತ್ತಾ ಇದೆ ಅವರು ಎತ್ತೋ ಪ್ರತಿಯೊಂದು ಪ್ರಶ್ನೆ ಮುಖ್ಯವೇ ಆದರೆ ಅದು ಈ ಎಲ್ಲದರ ಪರಿಣಾಮದಿಂದ ಅಂಬೇಡ್ಕರ್ಗೆ ಏನು ಗೊತ್ತಾಗುತ್ತೆ ಇಸ್ಲಾಮನ್ನು ನಾನು ಸ್ವೀಕರಿಸೋದು ಬೇಡ ಮತ್ತೆ ಬೌದ್ಧ ಧರ್ಮಕ್ಕೆ ಬರ್ತಾರೆ ಯಾಕೆ ಬುದ್ಧಾನು ನಿನಗೇನು ಬೇಕೋ ಹಾಗೆ ಮಾಡು ಅಂತಲೇ ಹೇಳೋದು ಅವರಿಗೆ ಹಿಂದೂ ಧರ್ಮಕ್ಕೆ ಸನಿಹವಾಗಿರೋದು ಬೌದ್ಧ ಧರ್ಮ ಆ ಸ್ವಾತಂತ್ರ್ಯ ಅದು ಆತ್ಮಾವಲೋಕನ ಎಲ್ಲ ಇಲ್ಲೇ ಇದೆ ಅಂತ ಗೊತ್ತಾಗಿ ಮೊದಲು ತಿರಸ್ಕರಿಸಿದ್ದನ್ನೇ ಮತ್ತೆ ತಗೊಳ್ತಾರೆ ವಿಪರ್ಯಾಸ ನೋಡಿ ವಿಶ್ವದಲ್ಲಿ ಬೇರೆ ಕಡೆಯೆಲ್ಲ ಒಪ್ಪಿತವಾಗುವ ಜಾತಿ ಸಮೀಕರಣ ಇಲ್ಲಿ ಆಗೋದಿಲ್ಲ ಉದಾಹರಣೆಗೆ ಕಾಂಬೋಡಿಯಾ ವಿಯೆಟ್ನಾಂ ಅಂತ ಬೌದ್ಧರು ಜಾಸ್ತಿ ಇರುವ ದೇಶಗಳಲ್ಲಿ ಹಿಂದೂ ಧರ್ಮ ಅಂದರೆ ಅವರಿಗೆ ತಾಯಿ ಸಮಾನ ಭಾರತವನ್ನು ಅವರು ಗುರು ಅಂತ ನೋಡ್ತಾರೆ ಇಲ್ಲಿ ಬೌದ್ಧರಿಗೆ ಹಿಂದೂಗಳಿಗೆ ಆಗೋದೇ ಇಲ್ಲ ಹಿಂದೂ ದ್ವೇಷ ಅಂದ್ರೇನು ಬ್ರಹ್ಮ ದ್ವೇಷ ಬ್ರಾಹ್ಮಣರನ್ನು ದ್ವೇಷಿಸಬೇಕು ಇದು ಇವ್ರ ಸಮಸ್ಯೆ ಅಲ್ಲ ಮೊದಲಿಂದಲೂ ಅಷ್ಟೆ ಕಾಶ್ಮೀರದಲ್ಲೂ ಅಷ್ಟೇ ಅವನು ಸುಲ್ತಾನ್ ಭಟ್ ಶಿಖನ್ ಅಂತ ಅವನು ವಿಗ್ರಹ ಭಂಜಕ ಅಂತಲೇ ಬಂದ ತಕ್ಷಣ ಫಸ್ಟ್ ನೋಡ್ತಾನೆ ಬ್ರಾಹ್ಮಣರನ್ನ ಹಿಡೀರಿ ಅವ್ರನ್ನ ಹುಲ್ಲಿನ ಮೂಟೆ ಕಟ್ಟಿ ಡಲ್ ಸಲೋ ಸರೋವರದಲ್ಲಿ ಮುಳುಗಿಸಿ ಸತ್ತೋರ್ದು ಜನಿವಾರಗಳನ್ನು ಅಳೀರಿ ಒಂದು ಸಲ ಅಂತೂ ಅರವತ್ತು ಕೆ ಜಿ ತೂಗೋ ಅಷ್ಟು ಜನಿವಾರ ಅಷ್ಟು ಹೆಣಗಳನ್ನು ರಾಶಿ ಹಾಕ್ತಾರೆ ಯಾಕೆ ಬ್ರಾಹ್ಮಣರು ಶಾಸ್ತ್ರಗಳನ್ನೆಲ್ಲ ಕಾಪಾಡ್ಕೊಂಬರೋರು ಅವರೇ ಯಾವ ಭಾಷೆಯಾದರೂ ತಕ್ಷಣ ಬಿಡ್ತಾರೆ ಕಾಶ್ಮೀರದಲ್ಲಂತೂ ಪರ್ಷಿಯನ್ರು ಬಂದರು ಅದನ್ನು ಕಲ್ತರು ಉರ್ದು ಬಂತು ಅದನ್ನು ಕಲ್ತರು ಎಲ್ಲವನ್ನು ಬೇಗ ಕಲಿ ಆ ಸ್ಥಾನದಲ್ಲಿ ಆಯಕಟ್ಟಿನ ಸ್ಥಾನದಲ್ಲಿ ನಿಂತುಬಿಡು ಉಳಿದವರಿಗೆ ಸಹಿಸೋದಿಲ್ಲ ಇದು ಹೀಗೆ ಇವನು ಅಷ್ಟೇ ಫ್ರಾನ್ಸಿಸ್ ಜೇವಿಯರ್ ಗೋವಾದಲ್ಲಿ ಮತಾಂತರ ಮಾಡೋಕ್ಕೆ ಬರ್ತಾನೆ ಅವನು ತನ್ನ ಸ್ಪೇನಿನ ಈ ಒಂದು ಬಿಷಪ್ಗೆ ಬರೀತಾನೆ ಇಲ್ಲಿ ಬ್ರಾಹ್ಮಣರು ಇಲ್ಲದೆ ಹೋಗಿದ್ದಿದ್ರೆ ನಾನು ಮತಾಂತರ ಇನ್ನಷ್ಟು ಚೆನ್ನಾಗಿ ಆಗೋದು ಅವರಿಂದ ನಂಗೆ ಮತಾಂತರ ಮಾಡೋಕ್ಕಾಗ್ತಿಲ್ಲ ಅದರಿಂದ ಇಲ್ಲಿ ಬೌದ್ಧರ ಹಿಂದೂಗಳ ಸಮೀಕರಣ ಆಗ್ತಾ ಇಲ್ಲ ಈಗ ಆಮೇಲೆ ಇನ್ನೊಂದು ಕಮ್ಯುನಿಸ್ಟರು ಮುಸ್ಲಿಮರು ಇಲ್ಲಿ ಎಲ್ಲರೂ ಕೈಜೋಸ್ ಕೈ ಜೋಡಿಸ್ಬಿಡ್ತಾರೆ ಚೈನಾದಲ್ಲಿ ಮುಸ್ಲಿಮರನ್ನು ಕಿರುಕುಳ ಕೊಠಡಿ ಅನ್ಬೋದೇನೋ ಅದನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿಟ್ಟು ಹಿಂಸೆ ಕೊಡ್ತಾರೆ ಅವರು ನಮಾಜ್ ಮಾಡೋ ಬದಲು ಅವ್ರ ಕೈಲಿ ನೃತ್ಯ ಮಾಡಿಸ್ತಾರೆ ಹಾಡು ಹಾಕಿ ತಾನು ಮುಸ್ಲಿಂ ಅನ್ನೋದು ಮರ್ತು ಹೋಗಬೇಕು ಅವರಿಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಆ ಎಲ್ಲವೂ ಇಲ್ಲಿ ನಮ್ಮ ವಿರುದ್ಧ ತಿರುಗಿಬಿಟ್ಟಿದೆ ಈಗ ನನ್ನ ಕುಟುಂಬದಲ್ಲೇ ಒಬ್ಬಳು ದಲಿತ ಹೆಣ್ಮಗಳನ್ನು ನಾವು ತಂದುಕೊಂಡಿದ್ದೀವಿ ಎಲ್ಲೋ ಹೋಗಿ ಕೋಳಿಯ ತಲೆ ತಿಂದರೆ ಸಾಮರಸ್ಯ ಮೂಡೋದಿಲ್ಲ ವಿದ್ಯೆ ಹೆಚ್ಚಾಗ್ತಾ ಆಗ್ತಾ ಸಂಸ್ಕಾರ ಬರುತ್ತೆ ಆ ಸಂಸ್ಕಾರದಿಂದ ಅವರು ತಾವಾಗೆ ನಮಗೆ ಹತ್ರ ಆಗ್ತಾರೆ ಆದರೆ ದುರದೃಷ್ಟವಶಾತ್ ಅವರಲ್ಲಿ ಅವರಲ್ಲಿ ಉಚ್ಚ ವರ್ಗ ಅಂತ ಯಾವುದಿದೆ ಪ್ರಭಾವಶಾಲಿ ವರ್ಗ ಆಯಕಟ್ಟಿನ ಸ್ಥಳಗಳಲ್ಲಿ ಕೂತು ಮೀಸಲಾತಿಯೆಲ್ಲ ತಾವು ತಗೋತಾ ಇರೋದ್ರಿಂದ ನಿಜವಾಗಿಯೂ ಯಾರಿಗೆ ಶಿಕ್ಷಣದ ಅಗತ್ಯವಿದೆಯೋ ಅವರು ವಂಚಿತರಾಗ್ತಾ ಇದ್ದಾರೆ ಅವ್ರು ಹಾಗೆ ಉಳಿತಾ ಇದ್ದಾರೆ ಆ ವಿದ್ಯೆ ಸಿಗದೆ ಆ ಸಂಸ್ಕಾರ ಸಿಗದೆ ಅವ್ ಅವ್ರ ಮೇಲೆ ಬರೋದು ಹೇಗೆ ನಮಗೂ ಅವ್ರಿಗೂ ಆ ಸಾಮರಸ್ಯ ಮೂಡೋದು ಹೇಗೆ ಇರಲಿ ಇಶ್ ಇಷ್ಟು ನಮ್ಮ ನಮ್ಮ ಪರಿಸ್ಥಿತಿ ಇಷ್ಟು ಹೀನವಾಗಿದೆ ಅಂತ ಹೇಳೋಕ್ಕೆ ಈ ಉದಾಹರಣೆ ಕೊಟ್ಟೆ ಅಂಬೇಡ್ಕರ್ ಒಬ್ಬರಿಗೆ ಇಷ್ಟು ತಿಳುವಳಿಕೆ ಇದ್ದಿದ್ದು ನಮ್ಮನ್ನು ಪೂರ್ತಿ ದಾರಿ ತಪ್ಪಿಸಿದ್ದು ಗಾಂಧಿ ಹಾಗೂ ನೆಹರು ನೆಹರು ಎಂಥ ಅವಿವೇಕಿ ಅನ್ನೋದು ಎಲ್ಲರಿಗೂ ಗೊತ್ತು ನೆಹರು ತಂದೆಗೂ ಗೊತ್ತು ನೆಹರುಗೂ ಗೊತ್ತು ಮೌಂಟ್ ಬ್ಯಾಟನ್ಗೂ ಗೊತ್ತು ಪಟೇಲ್ರಿಗೂ ಗೊತ್ತು ಮೌಂಟ್ ಬ್ಯಾಟನ್ನು ತಮ್ಮ ಮೇಲಾಧಿಕಾರಿ ಕ್ಲೆಮೆಂಟ್ ಎಟ್ಲಿಕ್ ಪತ್ರ ಬರೀತಾರೆ ಈ ಎಲ್ಲ ಸಂಸ್ಥಾನಗಳಿದೆಯಲ್ಲ ರಾಜ ಸಂಸ್ಥಾನಗಳನ್ನು ಒಗ್ಗೂಡಿಸೋ ಕೆಲಸ ಸರ್ದಾರ್ ಪಟೇಲ್ರಿಗೆ ಬರುತ್ತೆ ಆಗ ಸಂತೋಷದಿಂದ ಮೌಂಟ್ ಬ್ಯಾಟನ್ ಬರೀತಾರೆ ಸದ್ಯ ಈ ಜವಾಬ್ದಾರಿ ಪಟೇಲ್ರಿಗೆ ಬಂತು ನೆಹರು ಏನಾರು ಈ ಜವಾಬ್ದಾರಿ ಕೊಟ್ಟಿದ್ರೆ ಮುಗ್ದೋಗಿರೋದು ಕಥೆ ಸರಿ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅಂತ ಅಷ್ಟು ಸಂಸ್ಥಾನಗಳು ಐನೂರ ಅರವತ್ತೆರಡನ್ನ ಪಟೇಲ್ರು ಒಗ್ಗೂಡಿಸ್ತಾರೆ ಮೂರು ಉಳಿಯುತ್ತೆ ಹೈದರಾಬಾದು ಜುನಾಗಡ್ಡು ಕಾಶ್ಮೀರ ಅದರಲ್ಲೂ ಹೈದರಾಬಾದು ಜುನಾಗಡ್ನ ಪಟೇಲ್ರು ತಗೋತಾರೆ ಈ ಪುಣ್ಯಾತ್ಮಂಗೆ ಕಾಶ್ಮೀರ ಒಂದೇ ಕೊಟ್ಟಿದ್ದು ಅದು ಇನ್ನೂ ಸರಿ ಹೋಗ್ತಾ ಇಲ್ಲ ಅದು ಅಷ್ಟು ಗೋಜಲಾಗೋಯ್ತು ನೆಹರೂರನ್ನು ಅನ್ನೋಕ್ಕಿಂತ ಇದಕ್ಕೆ ಕಾರಣೀಭೂತರಾದವರು ಗಾಂಧಿ ಒಂದು ಒಂದು ಏನಾಗೋಗುತ್ತೆ ನಮ್ಮದ್ರಲ್ಲಿ ಹೀರೋವರ್ಷಿಪ್ಪು ಒಂದು ಒಂದೆರಡು ಒಳ್ಳೆ ಗುಣಗಳು ಕಂಡುಬಿಟ್ರೆ ನಾವು ಅವರನ್ನು ಸಂತರನಾಗಿ ಮಾಡಿಬಿಡ್ತೀವಿ ಗಾಂಧಿಯ ಉಪ್ಪಿನ ಸತ್ಯಾಗ್ರಹ ಸರಿ ಸ್ವದೇಶದ್ದು ಸರಿ ಪ್ರಾಥಮಿಕ ಶಿಕ್ಷಣದ ಅವರ ಆಲೋಚನೆ ಸರಿ ಆದರೆ ಅವರು ಸಂಪೂರ್ಣವಾಗಿ ಇತ್ಲಗೆ ತತ್ವಜ್ಞಾನಿನೂ ಅಲ್ಲ ಅತ್ಲಗೆ ಆಡಳಿತಗಾರನೂ ಅಲ್ಲ ಗಾಂಧಿ ತಮ್ಮ ಜೀವನದಲ್ಲಿ ಮೂರು ಪ್ರಯೋಗಗಳನ್ನು ಮುಖ್ಯವಾಗಿ ಮಾಡಿದ್ದು ಒಂದು ಬ್ರಹ್ಮಚರ್ಯ ಅದನ್ನು ಯಾವ ವೇದಿಕೆಯಲ್ಲೂ ಮಾತಾಡೋ ಹಾಗಿಲ್ಲ ಇನ್ನೊಂದು ಸತ್ಯ ಅದು ಬಹಳ ಗೊಂದಲವಾಯಿತು ಅದರದು ನಮ್ಮೇಲೇನು ಪರಿಣಾಮ ಆಗಲಿಲ್ಲ ಅಹಿಂಸೆ ಈ ಅಹಿಂಸೆನ ಇಟ್ಕೊಂಡು ಗಾಂಧಿ ಮಾಡಿದ ಏನಂತಾರೆ ಅದಕ್ಕೆ ಕೊಟ್ಟ ರೂಪಾಂತರಗಳು ಅದನ್ನ ಬದಲಾಯಿಸಿದ ಪರಿಭಾಷೆಯಿಂದ ನಾವು ಮಾನಸಿಕವಾಗಿ ನಿರ್ವೀರ್ಯರಾಗ್ಬಿಟ್ವಿ ಉದಾಹರಣೆಗೆ ಏನು ಹೇಳ್ತಾರೆ ಯಾರಾದರೂ ನಿಮ್ಮ ಮೇಲೆ ದಾಳಿ ಮಾಡಿದರೆ ಇಸ್ಲಾಮಿನ ಭಯೋತ್ಪಾದಕರು ಅಥವಾ ಈ ಇವರು ನೀವು ಶರಣಾಗ್ಬಿಡಿ ನೀವು ಶರಣಾಗತರಾದಾಗ ಆದಾಗ ನಿಮ್ಮ ಒಳ್ಳೆತನ ನೋಡಿ ಆತ ನಿಮ್ಮ ಮೇಲೆ ಕೈ ಎತ್ತೋದಿಲ್ಲ ಹೆಣ್ಮಕ್ಳಿಗೆ ನಿಮ್ಮ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಯಾರಾದ್ರೂ ಬಂದರೆ ನಿಮ್ಮ ಸಚ್ಚಾರಿತ್ರದ ಪಾವಿತ್ರ್ಯ ಅಗ್ನಿ ಇರುತ್ತಲ್ಲ ಆ ಶಾಖಕ್ಕೆ ಎದುರುಗಿರುವಂತ ಸುಟ್ಟು ಹೋಗ್ತಾನೆ ನೌಕಾಲಿಯಲ್ಲಿ ದಂಗೆ ಆದಾಗ ಹೆಣ್ಮಕ್ಳು ಅತ್ಯಾಚಾರ ಆಗಿ ಹೆಣ್ಮಕ್ಳು ಸುಟ್ಟೋದ್ರು ಅತ್ಯಾಚಾರ ಮಾಡಿದೋಗೇನೂ ಆಗಲಿಲ್ಲ ಹಾಗೆ ಹೋಗಿ ಗಾಂಧಿನ ಕೇಳಿದಾಗ ಗಾಂಧೀಜಿ ಹೀಗಂದ್ರಲ್ಲ ಹಾ ಹೌದಾ ಹಾಗಾದ್ರೆ ನೀವು ವಿಷದ ಬಾಟ್ಲು ಇಟ್ಕೊಂಬಿಡಿ ಒಂದು ಒಂದು ಕಠಾರಿ ಇಟ್ಕೊಂಬಿಡಿ ಚುಚ್ಕೊಂಬಿಡಿ ನೀವು ಯಾರು ಏನಾರು ಮಾಡಕ್ಕೆ ಬಂದರೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಪ್ಯಾಲೆಸ್ತೀನಿನ ಯಹೂದ್ಯರಿಗೂ ಗಾಂಧಿ ಇದನ್ನೇ ಹೇಳ್ತಾರೆ ಅರಬ್ ನೀವು ಕೊನೆಯವನು ಬದುಕಿಲ್ಲದೆ ಸತ್ತು ಹೋದರೂ ಪರವಾಗಿಲ್ಲ ಆಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ ಗಾಂಧಿ ಮಾತನ್ನು ಇನ್ಯಾರೂ ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಗಂಭೀರವಾಗಿ ಅವರು ಎಲ್ಲರಿಗೂ ಉಪದೇಶ ಕೊಡೋರು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಅವರಿಗೆ ಕೈಗಾರಿಕೀಕರಣ ಬೇಡ ನಮ್ಮ ಹತ್ರ ಇದಿರಬಾರ್ದು ಶಸ್ತ್ರಾಸ್ತ್ರಗಳು ಬೇಡ ಸ್ವತಂತ್ರ ಭಾರತಕ್ಕೆ ಅದು ಶಸ್ತ್ರಾಸ್ತ್ರಗಳು ಇಲ್ಲದ ಮಿಲಿಟ್ರಿ ಇಲ್ಲದ ಭಾರತ ನನ್ನ ಕನಸು ಅಂತಾರೆ ಕನಸು ಸರಿ ಇದಾದ ತಕ್ಷಣ ತಕ್ಷಣವೇ ನಮ್ಮ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡುತ್ತೆ ಆಮೇಲೆ ಚೀನಾ ಆಕ್ರಮಣ ಮಾಡುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ಭ್ರಮೆ ಅವ್ರದ್ದು ಈ ಉಪವಾಸ ಸತ್ಯಾಗ್ರಹ ಕೂರೋದು ಎಲ್ಲದಕ್ಕೂ ಉಪವಾಸವೇ ಈ ಸತ್ಯಾಗ್ರಹವೇ ಒಂದು ಅಸ್ತ್ರ ಆಗೋಯ್ತು ಎಷ್ಟರ ಮಟ್ಟಿಗೆ ಅಂದರೆ ಆರಂಭದಿಂದ ಪಟೇಲರು ಗಾಂಧಿಗೆ ಬಹಳ ವಿಧೇಯರಾಗಿದ್ದರು ಆದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಒಂದು ಮಧ್ಯಂತರ ಸರ್ಕಾರ ರಚಿಸಲ್ಪಡ್ತು ಹಂಗಾಮಿ ಸರ್ಕಾರ ಥರ ಆಗ ಪಟೇಲರು ಗೃಹ ಸಚಿವರಾದರು ಆಡಳಿತ ಮಾಡುವಾಗ ಆ ಒಂದು ವರ್ಷದಲ್ಲಿ ಅವರಿಗೆ ಈ ಈ ತತ್ವಗಳ ಅನ್ವಯ ಮಾಡಿದರೆ ಎಷ್ಟು ಸೋಲ್ತೀವಿ ಅಂತ ಗೊತ್ತಾಯಿತು ಅವರು ವಿರೋಧಿಸಕ್ಕೆ ಶುರು ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನವರಿ ಮೊದಲನೇ ವಾರದಲ್ಲಿ ಪಟೇಲ್ರು ಅಷ್ಟೊತ್ತಿಗಾಗಲೇ ಕಾಶ್ಮೀರದ ವಿಷಯಕ್ಕೆ ಸ್ವಲ್ಪ ಗಲಾಟೆ ಆಗಿರುತ್ತೆ ಅದನ್ನು ಆಮೇಲೆ ಹೇಳ್ತೀನಿ ಸಮಯಾವಕಾಶ ಇದ್ದರೆ ಪಟೇಲ್ರು ಮುಸ್ಲಿಮರನ್ನು ಉದ್ದೇಶಿಸಿ ಹೇಳ್ತಾರೆ ನೀವು ಆಡೋದೊಂದು ನಿಮ್ಮ ಕ್ರಿಯೆಯಲ್ಲಿ ಕಾಣಿಸೋದು ಇನ್ನೊಂದು ಆಲ್ ಇಂಡಿಯಾ ಮುಸ್ಲಿಂ ಕಾನ್ಫರೆನ್ಸ್ನಲ್ಲ ನೀವು ಯಾರೂ ಭಾರತದ ಪರವಾಗಿ ಮಾತಾಡೋಲ್ಲ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ಮಾಡಿದ್ದನ್ನು ಖಂಡಿಸೋದಿಲ್ಲ ನಿಮ್ಮನ್ನು ಹೇಗೆ ನಂಬೋದು ನೀವು ಎರಡು ಕುದುರೆಯ ಮೇಲೆ ಸವಾರಿ ಮಾಡಬೇಡಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಗಾಂಧಿಗೆ ಬಹಳ ಬೇಸರ ಆಗುತ್ತೆ ಕೋಪ ಬರುತ್ತೆ ನೆಹರುಗೂ ಕೋಪ ಬರುತ್ತೆ ತಮ್ಮ ಜೀವನದ ಕೊನೆಯ ಉಪವಾಸ ಸತ್ಯಾಗ್ರಹವನ್ನು ಗಾಂಧೀಜಿ ಹೂಡೋದು ಪಟೇಲರ ವಿರುದ್ಧ ಅವರು ಪಟೇಲರನ್ನು ತೆಗಿಬೇಕು ಈ ಇದರಿಂದ ಏನು ಗೃಹ ಸಚಿವರು ಆಗಿ ಅವರು ಇನ್ನು ಇನ್ನು ಮುಂದೆ ಮುಂದುವರಿಬಾರದು ಅನ್ನೋವರೆಗೂ ಹೋಗ್ತಾರೆ ಗೊತ್ತಾದ ಪಟೇಲ್ರು ತಾವೇ ರಾಜೀನಾಮೆ ಕೊಡ್ತಾರೆ ಹಾಗಂತ ಅದನ್ನು ತಗೊಳ್ಳೋಕ್ಕೂ ಆಗಲ್ಲ ಯಾಕಂದರೆ ಪಟೇಲ್ರಷ್ಟು ಬಲಾಢ್ಯರು ಇನ್ಯಾರೂ ಇಲ್ಲವೇ ಇಲ್ಲ ಆ ಮೂವತ್ತನೇ ಜನವರಿ ಬಿರ್ಲಾ ಹೌಸಿಗೆ ಹೋಗ್ತಾರೆ ಪಟೇಲ್ರು ಇದೇ ವಿಷಯವಾಗಿ ಗಾಂಧಿ ಅಂತಾರೆ ನೀನು ಇಷ್ಟು ವರ್ಷ ನನ್ನ ಜೊತೆ ಇದ್ದೆ ಏನೂ ಕಲೀಲಿಲ್ಲ ನನ್ನಿಂದ ಅಂತ ಅದಕ್ಕೆ ಪಟೇಲ್ರು ನಿಮ್ಗೇನು ಅರ್ಥವಾಗಲ್ಲ ಬಿಡಿ ಅಂತ ಹೇಳಿ ಬರ್ತಾರೆ ಆ ಕೆಲವೇ ನಿಮಿಷದಲ್ಲಿ ಗಾಂಧಿಯ ಹತ್ಯೆ ಆಗುತ್ತೆ ಹೀಗೆ ಅರ್ಥವಾಗಿದ್ದವರು ನಿರ್ಧರಿಸುವ ಇದರಲ್ಲಿರಲಿಲ್ಲ ಸ ಅವರಿಗೆ ನಿರ್ಧರಿಸುವ ಅಧಿಕಾರವಿರಲಿಲ್ಲ ಈ ಈ ಅನರ್ಥಗಳ ಫಲವಾಗಿ ನಾವು ಇನ್ನೂ ಗಾಂಧಿ ಏನು ಹೇಳೋರು ಹಿಂದೂಗಳ ಮಾರಣ ಹೋಮದ ಮೇಲೆ ಹಿಂದೂಗಳನ್ನು ಬಲಿ ಕೊಟ್ಟರೆ ಹಿಂದೂ ಮುಸ್ಲಿಮ್ ಸೌಹಾರ್ದ ಸಾಧ್ಯ ಅನ್ನೋದು ಅದು ಹೇಗೋ ಅವರು ತಲೆ ಹೊಕ್ಕಿಬಿಡ್ತು ಏನು ಮಾಡಿದರೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ ಇನ್ನು ಕಾಶ್ಮೀರದ ವಿಷಯಕ್ಕೆ ಬರೋದಾದರೆ ಒಂದು ಪ್ರವಾದಿಗಳ ಬಗ್ಗೆ ಒಂದೇ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಈ ಡಾಕ್ಟರ್ ಕಾನ್ರಾಡ್ ಎಲ್ಸ್ಟ್ ಅಂತ ಬೆಲ್ಜಿಯಂ ದೇಶದ ಒಬ್ಬರು ಇಂಡಾಲಜಿಸ್ಟ್ ಇದ್ದಾರೆ ಸೈಕಾಲಜಿ ಆಫ್ ಪ್ರೊಫೆಟಿಸಮ್ ಅಂತ ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಪ್ರವಾದಿಗಳು ಯಾಕಾಗ್ತಾರೆ ಅವರ ಬದುಕಿನ ಹಿನ್ನೆಲೆ ಹೇಗಿರುತ್ತೆ ಅವರ ಬಾಲ್ಯ ಹೇಗಿರುತ್ತೆ ಅವ್ರು ಏನು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಇದಾಗುತ್ತೆ ಯಾಕಂದರೆ ಪ್ರವಾದಿಗೆ ದೇವರು ಇಷ್ಟು ಕೋಟ್ಯಂತರ ಜನರಲ್ಲಿ ನನ್ನೊಬ್ಬನನ್ನು ಮಾತ್ರ ಆರಿಸಿದ್ದಾನೆ ನನ್ನ ಹತ್ರ ಮಾತ್ರ ಮಾತಾಡ್ತಾನೆ ನೀ ಮಾತಾಡ್ಸೋಕ್ಕೆ ಕೂಡುದು ನಾ ಹೇಳಿದ್ದು ಕೇಳಿದೆ ಆದರೆ ನೀನು ಕೊಲ್ತೀನಿ ಅವರು ಯೇಸುವಿನ ಬದುಕನ್ನು ಹೇಳ್ತಾರೆ ಅವನ ತಾಯಿ ಮೇರಿ ಆಕೆ ಕೇಶ ವಿನ್ಯಾಸಕಿ ತಂದೆ ಒಬ್ಬ ರೋಮನ್ ಸೋಲ್ಜರ್ ಸೈನಿಕ ಮದುವೆಗೆ ಮುಂಚೆ ಹುಟ್ಟಿದ್ದು ಹುಟ್ಟಿದ ಮೇಲೆ ಅವನು ಅಪ್ಪ ನಾಪತ್ತೆ ಅಮ್ಮ ಸಾಕಿದ್ಲು ಇವನು ಜೆರುಸಲಂನ ದೇವಸ್ಥಾನಕ್ಕೆ ಹೋಗಿ ತಂದೆ ಇಲ್ವಲ್ಲ ತಂದೆ ಪ್ರೀತಿ ವಂಚಿತ ನಾನು ದೇವರ ಮಗ ದೇವ್ರ ಮಗ ಅನ್ಕೋತಾ ಇದ್ದ ನಂತರ ಇವನು ಹಿಂಬಾಲಕುರಿನ ದೇವ್ರ ಮಗ ಅಂತಲೇ ಮಾಡಿಬಿಟ್ರು ಈಗಿನ ಬೈಬಲ್ ನೋಡಿದ್ರೆ ದೇವರ ಮಗ ಅಲ್ಲಿಗೆ ಈ ಪ್ರವಾದಿಗಳಿಗೆ ಏನಾಗಿದೆ ಒಂದೊಂದು ಒಳ್ಳೆ ಕುಟುಂಬ ಇಲ್ಲ ಸಂತೋಷದ ಬದುಕನ್ನು ಕಾಣಲಿಲ್ಲ ಆರಂಭದಿಂದ ಕೀಳರಿಮೆ ಕೀಳರಿಮೆಯನ್ನು ಹೋಗಿಸಿಕೊಳ್ಳೋಕೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲರ ಮೇಲೂ ಸವಾರಿ ಮಾಡೋದು ಇದು ಇದನ್ನು ಅವರು ತುಂಬ ಚೆನ್ನಾಗಿ ಪಟ್ಟಿ ಮಾಡ್ತಾರೆ ಪ್ಯಾರನೋಯಿಯಾ ಸಿಸೋಫ್ರೇನಿಯಾ ಎಪಿಲಿಪ್ಸಿ ಅಂತ ಒಬ್ಬರು ಹರ್ಮನ್ ಸೋಮರ್ಸ್ ಅಂತ ಮನಃಶಾಸ್ತ್ರಜ್ಞರು ಅವರು ಕೊಡುವ ವರದಿಯ ಆಧ ಆಧಾರವಾಗಿ ಇದು ಹೌದು ಅನಿಸುತ್ತೆ ಯಾಕಂದರೆ ನಮ್ಮ ಭಾರತದಲ್ಲಿ ಪ್ರವಾದಿಗಳಿಗೆ ಅವಕಾಶವೇ ಇಲ್ಲ ನಾನು ದೇವ್ರನ್ನ ನೋಡಿದ್ದೀನಿ ಸರಿ ನನಗೂ ತೋರಿಸು ಇಲ್ಲಾಂದ್ರೆ ಹೋಗು ನೀನು ನೋಡಿಲ್ಲ ಅಥವಾ ನನಗೆ ಆ ಮಾರ್ಗನಾದರೂ ತೋರಿಸು ನಾನು ನೋ ನಾನು ನೋಡಿದ್ದೀನಿ ಅಂದರೆ ನನ್ನ ನನ್ನ ಗುರು ನನಗೆ ಮಾರ್ಗ ತೋರಿಸ್ಬೇಕು ನಾನು ಕಂಡೆ ನಿನಗೂ ತೋರಿಸ್ತೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳಬೇಕು ಸರಿ ಅನ್ನಿಸಿಲ್ಲ ಅಂದರೆ ನಾನು ಇನ್ನೊಬ್ಬರ ಹತ್ರ ಹೋಗ್ತೀನಿ ನೀನು ಒಬ್ಬ ನೋಡ್ತೀಯಾ ನನಗಾಗಲ್ಲ ನಮ್ಮ ಏನು ನಮ್ಮ ತತ್ವಶಾಸ್ತ್ರ ಹಾಗೆ ಹೇಳೋದೇ ಇಲ್ಲ ನಮ್ಮ ತತ್ವಜ್ಞಾನ ಅದನ್ನು ಹೇಳ ಒಪ್ಪೋದೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಪ್ರವಾದಿ ಹುಟ್ಟಲಿಲ್ಲ ಇಸ್ಲಾಮಿನಲ್ಲಿ ಏನಾಯಿತು ಸುಮಾರು ಐನೂರ ಎಪ್ಪತ್ತರಲ್ಲಿ ಇಸ್ಲಾಮಿನ ಪ್ರವಾದಿಯ ಜನನ ಆಗಿದ್ದು ಆರುನೂರ ಅವರು ಅವರು ಚಿಕ್ಕವರಾಗಿದ್ದಾಗ ಅಂದರೆ ಅವರು ತಾಯಿಯ ಗರ್ಭದಲ್ಲಿದ್ದಾಗ ತಂದೆ ತೀರ್ಕೊಂಡ್ಬಿಡ್ತಾರೆ ಅವರಿಗೆ ಸುಮಾರು ಆರು ವರ್ಷ ಆಗೋ ಹೊತ್ತಿಗೆ ತಾಯಿಯೂ ತೀರ್ಕೊಂಡ್ಬಿಡ್ತಾರೆ ಅಜ್ಜನ ಹತ್ರ ಬೆಳೀತಾರೆ ಇನ್ನು ಎರಡು ವರ್ಷ ಆಗೋ ಹೊತ್ತಿಗೆ ಅಜ್ಜ ಸತ್ತು ಹೋಗ್ತಾರೆ ಆಮೇಲೆ ದೊಡ್ಡಪ್ಪ ಸಾಕ್ತಾರೆ ಮೆಕ್ಕ ಸೌದಿ ಅರೇಬಿಯಾದ ಮರಳುಗಾಡು ಮೆಕ್ಕಾದಿಂದ ಸ್ವಲ್ಪ ಮೇಲೆ ಮದೀನಾ ಇನ್ನು ಮೇಲೆ ಸಿರಿಯಾ ದಕ್ಷಿಣಕ್ಕೆ ಯಮನ್ ಮೆಕ್ಕ ಮದೀನಾದವರೆಲ್ಲ ನಮ್ಮಲ್ಲಿ ಸಾರ್ಥ ಅಂತ ಏನು ಹೇಳ್ತೀವಿ ಸಾಮಾನುಗಳನ್ನೆಲ್ಲ ವಿಕ್ರಯ ಮಾಡೋದು ನಾವು ಬೆಳೆದಿದ್ದನ್ನು ಅವರು ಒಂಟೆಗಳ ಮೇಲೆ ಹೇರ್ಕೊಂಡು ಹಾಗೆ ತೊಗೊಂಡು ಹೋಗಿ ಬಂದು ಮಾಡ್ತಿರ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವರಿಗೆ ಹೀಗೆ ಅವ್ರು ಬೆಳೆಯೋದು ಕುರಿಗಳನ್ನು ಕಾಯ್ಕೊಂಡು ದೊಡ್ಡಪ್ಪನಿಗೆ ಈ ವ್ಯಾಪಾರದಲ್ಲಿ ಸಹಾಯ ಮಾಡಿಕೊಂಡು ಯಹೂದ್ಯರ ಕ್ರೈಸ್ತರ ಇದು ವಸತಿ ಪ್ರದೇಶಗಳು ಅಲ್ಲಲ್ಲಿ ಇರುತ್ವೆ ಅರೇಬಿಯಾದಲ್ಲಿ ಆಗ ಇವರಿಗೆ ಅವರ ಪರಿಚಯ ಆಗುತ್ತೆ ಅರೆ ನಿಮ್ಮದು ವಿಗ್ರಹಾರಾಧನೆ ಇಲ್ಲ ಯಾರೋ ಒಬ್ಬ ಒಂದು ಮಾತು ಹೇಳ್ತಾನೆ ನೀವು ಅದನ್ನೇ ಕೇಳಬೇಕು ನಮ್ಮದ್ರಲ್ಲಿ ಅರವತ್ತು ವಿಗ್ರಹಗಳು ಕಾಬಾ ಮೇಲೆ ಕಾಬಾ ಇವಾಗ ಹೇಗಿದೆಯೋ ಹಾಗೆ ಇತ್ತು ಮೇಲೆ ಅರವತ್ತು ವಿಗ್ರಹಗಳು ಮಾತ್ರ ಇದ್ವು ಇವರು ಅಷ್ಟನ್ನು ಮಾತ್ರ ಒಡಿಸಾಕಿದ್ದು ಇವ್ರಿಗೆ ಕ್ರಮೇಣ ಅದರ ಪ್ರಭಾವ ಹೆಚ್ಚಾಗುತ್ತೆ ಇವ್ರಿಗೆ ಇಪ್ಪತ್ತೈದು ವರ್ಷ ಆಗಿದ್ದಾಗ ಹೀಗೆ ಯಾರೋ ಒಬ್ಬ ಶ ಒಬ್ಬ ಖದೀಜ ಅನ್ನುವ ಹೆಣ್ಮಗಳು ಆಕೆಗೆ ನಲ್ವತ್ತು ವರ್ಷ ಆಕೆ ವಿಧವೆ ಅರೇಬಿಯಾದಲ್ಲಿ ಆಗ ಹೆಣ್ಣು ಮಕ್ಕಳು ತುಂಬ ಏನು ಸದೃಢವಾಗಿರ್ತಾರೆ ಅಂದರೆ ಹಣಕಾಸಿನ ಸ್ಥಿತಿಯೂ ಅಷ್ಟೇ ಅವ್ರಿಗೆ ಎಲ್ಲದು ಸ್ವಾತಂತ್ರ್ಯ ಮದುವೆ ಆಗೋದು ಗಂಡನ್ನು ಬಿಡೋದು ಯಾರನ್ನು ಬೇಕೋ ಅವನನ್ನು ಮತ್ತೆ ಮಾಡ್ಕೊಳ್ಳೋದು ಈಕೆ ಈಕೆ ಅದು ದೊಡ್ಡ ವಹಿವಾಟು ಹಾಗೆ ಒಂದು ಇದನ್ನು ಒಂದು ಸಾರ್ಥವನ್ನು ಅಥವಾ ಕ್ಯಾರವನ್ನ ಸಿರಿಯಾಗೆ ತೊಗೊಂಡು ಹೋಗ್ತಾರೆ ತುಂಬ ಲಾಭ ಗಳಿಸ್ತಂದು ಕೊಡ್ತಾರೆ ಆಕೆಗೆ ಇವರ ಮೇಲೆ ಸಂತೋಷವೂ ಆಗುತ್ತೆ ಮೋಹವೂ ಉಂಟಾಗುತ್ತೆ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿ ಆತ ಒಪ್ಪಿ ಅವರಿಗೆ ಇಪ್ಪತ್ತೈದು ಈಕೆಗೆ ನಲವತ್ತು ಮದುವೆ ಆಗುತ್ತೆ ಆಮೇಲೆ ಈತನಿಗೆ ಇಪ್ ನಲವತ್ತು ವರ್ಷ ಆಗೋವರೆಗೂ ಸಂಸಾರ ನಡೆಯುತ್ತೆ ಎರಡು ಗಂಡು ಮಕ್ಕಳು ನಾಲ್ಕು ಹೆಣ್ಣು ಗಂಡು ಮಕ್ಕಳು ಇಬ್ಬರು ಸತ್ತು ಹೋಗ್ತಾರೆ ಹೆಣ್ಮಕ್ಳು ಮಾತ್ರ ಉಳಿಯೋದು ಇವರ ನಲವತ್ತನೇ ವರ್ಷದಲ್ಲಿ ಆರುನೂರ ಹತ್ತರಲ್ಲಿ ಇವರಿಗೆ ಮೊದಲ ಸಲ ಅಷ್ಟೊತ್ತಿಗೆ ಸಾಕಷ್ಟು ವ್ಯ ವ್ಯವಹಾರ ವ್ಯಾಪಾರ ಆಗಿರುತ್ತೆ ಇವ್ರ ಜೊತೆ ಕ್ರೈಸ್ತರ ಜೊತೆ ಯಹೂದಿಯರ ಜೊತೆ ತುಂಬ ಒಡನಾಡಿರ್ತಾರೆ ಇವರಿಗೆ ಮೊದಲ ದೇವವಾಣಿ ಕೇಳಿಸೋದು ಇವರ ನಲವತ್ತನೇ ವರ್ಷದಲ್ಲಿ ಆರುನೂರ ಹತ್ತರಲ್ಲಿ ಆಗ ಹೆಂಡತಿಯೇ ಮೊದಲ ಕನ್ವರ್ಟ್ ಮೊದಲು ಮತಾಂತರ ಆಗೋದು ಪತ್ನಿ ಆಕೆ ಸತ್ತು ಹೋಗ್ತಾಳೆ ತಕ್ಷಣ ಕೆಲ ದಿನಗಳಲ್ಲಿ ಆಮೇಲೆ ಅವ್ರು ಸುಮಾರು ವಿವಾಹಗಳಾಗ್ತಾರೆ ಆಮೇಲೆ ಮೆಕ್ಕದಲ್ಲಿ ಇವರು ಎಲ್ಲರನ್ನು ಬಲವಂತ ಮಾಡ್ತಿರ್ತಾರೆ ಮತಾಂತರವಾಗಿ ಅಂತ ಆಗ ಅಲ್ಲಿ ಜನ ಪ್ರತಿರೋಧ ತೋರ್ತಾರೆ ಇವ್ರದ್ದು ಉಪಟಳ ತೀರ ಹೆಚ್ಚಾದಾಗ ಅವ್ರು ಇವ್ರನ್ನ ಹತ್ಯೆ ಮಾಡಕ್ಕೆ ಹೋಗ್ತಾರೆ ಅಂತ ಇವರು ಮದೀನಾಗೆ ಓಡ್ ಹೋಗ್ತಾರೆ ಅಲ್ಲಿ ಯಹೂದ್ಯರ ಪಂಗಡದ ಜೊತೆ ಸಾಮರಸ್ಯ ಬೆರೆಸ್ಕೊಂಡು ಅಲ್ಲಿ ಇರ್ತಾರೆ ಜೀವನಕ್ಕೆ ಏನು ಮಾಡೋದು ಜೀವನೋಪಾಯಕ್ಕೆ ಏನು ಮೆಕ್ಕಾದಿಂದ ಹೋಗ್ತಾ ಇರುತ್ತವಲ್ಲ ಕ್ಯಾರವಾನ್ಗಳು ಮದಿನ ಮೂಲಕನೇ ಹೋಗೋದು ಅವನ್ನ ತಡಿಯೋದು ಲೂಟಿ ಮಾಡೋದು ಮತಾಂತರಕ್ಕೆ ಒಪ್ಪದೋರನ್ನ ಉಳಿಸೋದು ಇಲ್ಲದೇ ಇರೋರನ್ನ ಕೊಲ್ಲೋದು ಅದನ್ನು ಆ ಲೂಟಿನೆಲ್ಲ ತಗೊಳ್ಳೋದು ತಮ್ಮ ಸೈನ್ಯಕ್ಕೆ ಹಂಚೋದು ಹಾಗಾಗಿ ಎಲ್ಲರಿಗೂ ಆ ಸೇನೆ ಸೇರಬೇಕು ಅನ್ನೋ ಉಮೇದು ಯಾಕೆಂದರೆ ದುಡ್ಡು ಸಿಗುತ್ತೆ ಮರಳುಗಾಡು ಸಮೃದ್ಧವಲ್ಲದ ದೇಶ ಪಂಗಡಗಳಲ್ಲಿ ಸದಾ ಹೊಡೆದಾಟ ಕೊಲೆಗಳು ಇದ್ದೇ ಇತ್ತು ಈ ಹೀಗೆ ಸುಲಭವಾಗಿ ಹಣ ಸಿಗುತ್ತೆ ಅಂದರೆ ಯಾಕೆ ಬೇಡ ಹೀಗೆ ಸೈನ್ಯ ಕಟ್ಟಿ ಲೂಟಿ ಮಾಡೋದು ಸೈನ್ಯ ಕಟ್ಟೋದು ಹೀಗೆ ಮಾಡಿ ಮೆಕ್ಕ ಮೇಲೇ ದಾಳಿ ಮಾಡ್ತಾರೆ ಎಲ್ಲ ವಿಗ್ರಹಗಳು ದೇವ ದೇವತೆಯರೆಲ್ಲರನ್ನು ಒಡೆದು ಹಾಕ್ತಾರೆ ಆಮೇಲಿಂದ ಇಡೀ ವಿಶ್ವದ ಒಂದೊಂದೇ ದೇಶಗಳ ದೇಶವನ್ನು ಗುರಿ ಮಾಡ್ತಾರೆ ಆರುನೂರ ಹತ್ತರಲ್ಲಿ ಶುರುವಾದ ಇಸ್ಲಾಂ ಪ್ರವಾದಿಗಳು ಸಾಯೋದು ಆರುನೂರ ಮೂವತ್ತೆರಡರಲ್ಲಿ ಅದು ಹೇಗೆ ಖೈಬರ್ ಅನ್ನೋ ಒಂದು ಜಾಗದಲ್ಲಿ ಹೀಗೆ ಇವರು ದಾಳಿ ನಡೆಸಿದಾಗ ಒಬ್ಬ ಯೋಧನ ಹೆಂಡ್ತಿ ಇವ್ರಿಗೆ ವಿಷ ಹಾಕ್ತಾಳೆ ವಿಷಯುಕ್ತ ಆಹಾರ ತಂದಿಡ್ತಾಳೆ ತಿಂದ ಇವರು ಸ್ನೇಹಿತ ಸತ್ತು ಹೋಗ್ತಾರೆ ಇವ್ರಿಗೆ ಅದರಲ್ಲಿ ವಿಷ ಇದೆ ಅಂತ ಗೊತ್ತಾಗುತ್ತೆ ನಿಲ್ಲಿಸ್ತಾರೆ ಆದರೆ ಅದ್ರ ಪರಿಣಾಮದಿಂದ ಮುಂದಿನ ಒಂದೊಂದೂವರೆ ವರ್ಷದಲ್ಲಿ ಸತ್ತು ಹೋಗ್ತಾರೆ ಅವರು ಬದುಕಿದ್ದ ಇಪ್ಪತ್ತ್ ಮೂರೇ ವರ್ಷ ಆರ್ನೂರ ಹತ್ತರಿಂದ ಆರುನೂರ ಮೂವತ್ತೆರಡು ಅಷ್ಟರೊಳಗೆ ಅವರು ಹಾಕಿಕೊಟ್ಟ ಮಾದರಿ ಲೂಟಿಯದು ಕ್ರೌರ್ಯದ್ದು ಕೊಲೆಯದ್ದು ಆರಂಭದಲ್ಲಿ ಕುರಾನ್ನಲ್ಲಿ ಇರೋದಿದೆ ಇದು ಅರಬ್ಬರಿಗೋಸ್ಕರ ಮಾಡಿರೋದು ಯಾಕೆಂದರೆ ಪ್ರವಾದಿಗಳು ಹೇಳೋದು ನಾನು ಅರಬ್ನೋನೋ ಸ್ವರ್ಗವಾಸಿಗಳ ಭಾಷೆಯೂ ಅರೇಬಿಕ್ಕು ನೀವು ಎಲ್ಲ ಅರಬ್ಬರು ಅದರಿಂದ ಇದು ಅರಬ್ನೋರಿಗೋಸ್ಕರ ಮಾಡಿರೋದು ಅಂತ ಮೊದಲಿರುತ್ತೆ ಆದರೆ ಯಾವಾಗ ಇದರ ಫಲ ಹೆಚ್ಚಾಗೋದು ಇದನ್ನು ಕ ಕಾಣುತ್ತೋ ಅವರಿಗೆ ಇದರ ದಿಗ್ವಿಜಯ ಅದು ಆಡಳಿತಶಾಹಿ ಆಗಿಬಿಡುತ್ತೆ ಬೇರೆ ಬೇರೆ ದೇಶಗಳನ್ನು ಅವರು ಇದು ಮಾಡೋಕೆ ಶುರು ಮಾಡ್ತಾರೆ ಅವರ ಸತ್ತ ನಂತರ ಅಬೂಬಕರ್ ಅಂತ ಅವರ ಸ್ನೇಹಿತ ಆತ ಖಲೀಫ ಆಗ್ತಾನೆ ಆ ಮೊದಲನೆಯವರು ಮತ್ತು ಎರಡನೇ ಖಲೀಫರು ಇವರಿಗೆ ಹೆಣ್ಣು ಕೊಟ್ಟ ಮಾವಂದರು ಅಬೂಬಕ್ಕರ್ನ ಮಗಳು ಆಯಿಷಾ ಒಂಬತ್ತು ವರ್ಷ ಪ್ರವಾದಿಗಳಿಗೆ ಐವತ್ತು ವರ್ಷ ಅವಳನ್ನ ಮದುವೆ ಆದಾಗ ಎರಡನೆಯವರು ಅವರ ಮಾವ ಮೂರನೇ ನಾಲ್ಕನೇ ಖಲೀಫಾ ಅವರ ಅಳಿಯ ಕುರೇಶ್ ಅನ್ನೋ ಪಂಗಡ ಅವರೇ ಖಲೀಫರಾಗಬೇಕು ಅನ್ನೋ ನಿಯಮ ಅದೆಲ್ಲ ಮುಂದ ಮುಂದೆ ತುಂಬ ಬೆಳೆಯುತ್ತೆ ಈ ಈ ಚಿತ್ರಣ ಯಾಕೆ ಕೊಟ್ಟೆ ಅಂದರೆ ಶಾಂತಿಯನ್ನು ಪ್ರತಿಪಾದಿಸೋದು ಕಾಶ್ಮೀರದಲ್ಲಿ ನಾನು ಹೋದಾಗ ಒಂದು ಘಟನೆ ಹೇಳ್ತೀನಿ ಕೃಷ್ಣ ಢಾಬಾ ಮೊನ್ನೆ ಅದರ ಮಗನ್ನ ಕೊಂದರು ಶೂಟ್ ಮಾಡಿ ಕೆಲ ತಿಂಗಳ ಹಿಂದೆ ನಾನು ಅದಕ್ಕೆ ಸಮೀಪದ ಹೋಟೆಲ್ನಲ್ಲಿದ್ದೆ ಬೆಳಗ್ಗೆ ಹೊತ್ತು ಅಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತಿದ್ದಿದ್ದು ಅಲ್ಲಿ ನಾನು ಹೋಗಿದ್ದು ರಂಜಾನ್ ಟೈಮ್ನಲ್ಲಿ ಅಲ್ಲಿ ಉಪವಾಸ ಮಾಡಬೇಕಲ್ಲ ಆ ಢಾಬಾ ಅಂದರೆ ಅದು ಢಾಬಾ ಅಲ್ಲ ದರ್ಶಿನಿ ಕೂತ್ಕೊಂಡು ತಿನ್ನೋ ಜಾಗ ಇದೆ ಅರ್ಧಕ್ಕೆ ಸ್ಕ್ರೀನು ಕರ್ಟನ್ ಹಾಕ್ಬಿಟ್ಟಿದ್ರು ನಾವು ಇನ್ನರ್ಧದಿಂದ ಹೋದ್ವಿ ಏನು ಅಂತ ನೋಡಿದ್ರೆ ಮುಸ್ಲಿಮರೆಲ್ಲ ಬಂದು ಅಲ್ಲಿ ಕುತ್ಕೊಂಡು ಕದ್ದು ತಿನ್ಕೊಂಡು ಹೋಗೋದು ಅಂದರೆ ಬೀದಿಯವ್ರಿಗೆ ಗೊತ್ತಾಗ್ಬಾರ್ದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಇವರು ಉಪವಾಸದ ಸಮಯದಲ್ಲೂ ಇವ್ರು ತಿನ್ನಬೇಕು ಪಾಪ ಆ ಡಾಪಾದವ್ ಯಾಕೆ ವ್ಯವಸ್ಥೆ ಮಾಡಿಕೊಟ್ಟ ಅದನ್ನು ನಾವು ಇದೇನು ರೀ ಇದು ಹೀಗೇನು ಅಯ್ಯೋ ಇದು ಮಾಮೂಲಿ ಮೇಡಮ್ ಇಲ್ಲಿ ಅವ್ರವ್ರಿಗೆಲ್ಲ ಅವ್ರಿಗೆಲ್ಲಿ ತಡೆಯುತ್ತೆ ಬರ್ತಾರೆ ಅವ್ರು ಇಲ್ಲಿ ತಿಂತಾರೆ ಅವ್ರಿಗೇನು ಅವ್ರ ಮತ ಅವ್ರ ಇದು ಅನುಕೂಲ ಸಿಂಧುಗಳು ಹಾಗೆ ನಾನು ಸುಮಾರು ಜನನ ಕೇಳಿದೆ ಕುರಾನು ಈ ಈ ಸು ಅವ್ರ ಹದಿನೂರ ಹದಿನಾಲ್ಕು ಅಧ್ಯಾಯಗಳಿವೆ ಸುರ ಅಂತಾರೆ ಆಯ ಅಂತಾರೆ ಒಂದೊಂದು ಶ್ಲೋಕನೂ ಇದು ಯಾವಾಗ ಬಂತು ನಿಮಗೆ ಗೊತ್ತಾ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ರು ಉದಾಹರಣೆಗೆ ಅವರಲ್ಲಿ ದತ್ತು ಪದ್ಧತಿ ಇಲ್ಲ ಅದಕ್ಕೆಲ್ಲ ಒಂದೊಂದು ಘಟನೆ ಇದೆ ಪ್ರವಾದಿಗಳ ಜೀವನದಲ್ಲಿ ಏನೇನು ಘಟಿಸ್ತೋ ಅದಕ್ಕೆ ಅನುಗುಣವಾಗಿ ದೇವರವ್ರಿಗೆ ಹೇಳ್ತಾ ಹೋದ ಹಾಗಾಗಿ ಅದೆಲ್ಲ ಬಂತು ಅವ್ರು ಯಾರಿಗೂ ಗೊತ್ತಿಲ್ಲ ಅದನ್ನು ಅವರು ಉರು ಹೊಡೆಯೋದು ಅಂತೀವಲ್ಲ ಮಕ್ಕಿ ಕಾ ಮಕ್ಕಿ ಹಾಗೆ ಕಲಿತರೆಯ ಬಿಟ್ಟರೆ ಆ ಯಾವ ಸನ್ನಿವೇಶದಲ್ಲಿ ಬಂತು ಯಾಕೆಂದರೆ ನಮ್ಮ ಏಷ್ಯಾದ ಮುಸ್ಲಿಮರು ಯಾರಿಗೂ ಪ್ರವಾದಿಗಳ ಜೀವನದ ಪಾಠ ಆಗಿರೋಲ್ಲ ಅದೇ ನೀವು ಮಧ್ಯಪ್ರಾಚ್ಯ ನೋಡಿ ಸಿರಿಯಾ ಲೆಬೆನಾನ್ ಅಲ್ಲಿಯವರು ಎಲ್ಲರಿಗೂ ಗೊತ್ತು ಅಲ್ಲಿಯ ಸುಮಾರು ಜನ ರೋಸ್ ಹೋಗಿ ಇಸ್ಲಾಂ ಮತವನ್ನು ಬಿಟ್ಟಿದ್ದಾರೆ ಮೊನ್ನೆ ಮೊನ್ನೆ ಬಿಪಿನ್ ರಾವತ್ ಸತ್ತಾಗ ದುರ್ಮರಣಕ್ಕೀಡಾಗ ಈಡಾದಾಗ ಮುಸ್ ನಮ್ಮ ಆಕೆ ಮುಸ್ಲಿಮರು ಮಾಡಿದ ಇದನ್ನು ಕೇಳಿ ಕೇರಳದ ಒಬ್ಬ ಡೈರೆಕ್ಟರು ಅಲಿ ಅಕ್ಬರ್ ಅನ್ನೋರು ಇಸ್ಲಾಂನ ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ನನ್ನ ದೇಶದ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೂ ಆಗದೆ ಇರೋದು ಯಾಕಂದ್ರೆ ಅವರಲ್ಲಿ ಅವರ ಭ್ರಾತೃತ್ವದಲ್ಲಿ ದೇಶ ಬರೋಲ್ಲ ಮತ ಮಾತ್ರ ನೀನು ಯಾವುದೇ ದೇಶದವನಾಗಿರೂ ನೀನು ಮುಸ್ಲಿಮ್ ಆದರೆ ಮಾತ್ರ ನಮಗೆ ಸೇರಿದವನು ನಿನ್ನ ಭಾರತದ ಕಾನೂನು ನಮಗೆ ಬೇಡ ನಿನ್ನ ಬೇರೆ ಯಾವ ದೇಶದ ಕಾನೂನು ನನಗೆ ಬೇಡ ಆತ ರೋಸ್ ಹೋಗಿ ನಾನು ನನಗೆ ಈ ಅಸಹ್ಯ ಆಗೋಗಿದೆ ನನಗೆ ಅಂತ ಆತ ಬಹಳ ಅದು ಯೂಟ್ಯೂಬಲ್ಲಿ ಸಿಗುತ್ತೆ ಬಹಳ ನೊಂದು ಮಾತಾಡ್ತಾರೆ ಅದರಿಂದ ಈಗ ಈಗ ಇದು ಸಮಸ್ಯೆ ಇಷ್ಟು ಇದು ಜಟಿಲವಾಗಿದೆ ಇದಕ್ಕೆ ಪರಿಹಾರ ಏನು ನಾನು ಕಾಶ್ಮೀರಕ್ಕೆ ಹೋದಾಗ ಈ ಕಾಶ್ಮೀರಿ ಪಂಡಿತರ ಹತ್ರ ಮಾತಾಡಿದೆ ಮೂರು ನಾಲ್ಕು ಪಂಗಡ ಎಲ್ಲ ಅತಿ ಬುದ್ಧಿವಂತರು ಒಬ್ಬರು ಹೇಳೋದು ಇನ್ನೊಬ್ರಿಗಾಗಲ್ಲ ಒಂದು ಸಲ ಅಂತೂ ಎಲ್ ಕೆ ಅದ್ವಾನಿ ಮಾತಾಡ್ತೀನಿ ಅಂತ ಎಲ್ಲರನ್ನೂ ಕರೆದಿದ್ದರಂತೆ ಅವರು ಹೊರಗಡೆ ನಿಂತ್ಕೊಂಡು ಯಾರು ಹೋಗಬೇಕು ಒಳಗೆ ಅನ್ನೋದನ್ನು ನಿಷ್ಕರ್ಷೆ ಮಾಡಲಾಗದೆ ವಾಪಸ್ ಬಂದಿದ್ದಾರೆ ಅವ್ರ ಜೊತೆ ಇದ್ದಿದ್ದು ಪತ್ರಕರ್ತರು ನನಗೆ ಹೇಳಿದ್ದು ಇಷ್ಟು ಹೊಡೆದಾತ್ ತಿಂದ್ರು ಅವರಲ್ಲಿ ಇನ್ನೂ ಒಗ್ಗಟ್ಟಿಲ್ಲ ಇನ್ನೊಂದು ನನಗೆ ಆಶ್ಚರ್ಯ ಆಗೋದು ಭಾರತದ ಬೇರೆ ಎಲ್ಲ ಭಾಗಗಳಲ್ಲೂ ಮುಸ್ಲಿಮರು ಆಕ್ರಮಣ ಮಾಡಿದಾಗ ನಮ್ಮ ಜೀವ ಉಳಿಸ್ ಉಳಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ನಾವು ಕೈ ಎತ್ತಿದ್ದೇವೆ ಕಾಶ್ಮೀರದಲ್ಲಿ ಮಾತ್ರ ಅವರು ಯಾವ ಪ್ರಯತ್ನವನ್ನು ಮಾಡೋದೇ ಇಲ್ಲ ಹಾಗೆ ನೋಡಿದರೆ ಅವರು ಕಾಶ್ಮೀರಿ ಪಂಡಿತರು ಮಾಂಸಾಹಾರಿಗಳು ನಾವು ತಿನ್ನೋ ಆಹಾರ ನಮ್ಮ ಸತ್ವ ರಜಸ್ಸು ತಮ್ಮಸ್ಸುಗಳನ್ನು ನಿರ್ದೇಶಿಸುತ್ತೆ ಅನ್ನೋದಾದರೆ ಅವರು ತಿನ್ನುವ ಮಾಂಸಾಹಾರವನ್ನೇ ಇವರು ತಿಂತಾರೆ ಅನ್ನೋದಾದ್ರೆ ಇವ್ರು ಯಾಕೆ ಬರೀ ಅಳ್ತಾರೆ ಇವ್ರು ಯಾಕೆ ನೀವು ಏನು ಮಾಡಿದ್ರು ಏನೂ ಇಲ್ಲ ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ವಿ ಬೇರೆ ಕಡೆಯೆಲ್ಲನೂ ಏನಾದರೂ ಒಂದು ಪ್ರತಿರೋಧ ಒಂದು ಸಂಘಟನೆ ಇದು ನನ್ನನ್ನು ನಿಜವಾಗ್ಲೂ ಬಾಧಿಸುತ್ತೆ ಇದಕ್ಕೆ ಕಾರಣ ಏನಿರಬಹುದು ಅನಿಸುತ್ತೆ ಅಂದರೆ ಇದು ನನ್ನ ಕಲ್ಪನೆ ರಾಜತರಂಗಿಣಿಯಲ್ಲಿ ಕಲ್ಹಣ ಆರಂಭದಲ್ಲೇ ಹೇಳ್ತಾನೆ ಮಹಾಭಾರತದ ಯುದ್ಧ ನಡೆದಾಗ ಕೌರವರು ಪಾಂಡವರು ಭಾರತದ ಎಲ್ಲ ರಾಜರಿಗೂ ಆಮಂತ್ರಣ ಕಳಿಸ್ತಾರೆ ಅಥವಾ ಈ ಗುಂಪು ಅಥವಾ ಆ ಗುಂಪಿಗೆ ಸೇರಿ ಅಂತ ಕಾಶ್ಮೀರದ ರಾಜ ಬಾಲಕ ಗೋನಂದ ಪುಟ್ಟೋನು ಅವನ ತಂದೆ ದಾಮೋದರನ್ನ ಕೃಷ್ಣ ಹತ್ಯೆ ಮಾಡಿರ್ತಾನೆ ಅದು ಚಿಕ್ಕ ಮಗು ಅಂತ ಹೇಳಿ ಕಾಶ್ಮೀರವನ್ನು ಇದು ಆಹ್ವಾನಿಸೋಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಳೋಕ್ಕೆ ಹಾಗಾಗಿ ಅವರಿಗೆ ಈ ರಣನೀತಿ ವ್ಯೂಹ ರಕ್ತಪಾತ ಎಲ್ಲವೂ ಅವರಿಗೆ ಗೊತ್ತಾಗಲೇ ಇಲ್ವಾ ಸಿಗಬೇಕಾಗಿದ್ದ ಸಮಯದಲ್ಲಿ ಆ ಪಾಠ ಸಿಗಲಿಲ್ವೇನೋ ಅಂತ ಅನಿಸುತ್ತೆ ಅದರಿಂದ ಮುಖ್ಯವಾಗಿ ಬೇಕಾಗಿರೋದು ಸಂಘಟನೆ ಹಾಗೂ ನಮ್ಮಲ್ಲಿ ಬತ್ತಿ ಹೋಗಿರುವ ಕ್ಷಾತ್ರದ ಏನಂತಾರೆ ಕಾಣಿಕೆ ಅದನ್ನು ನಾವೇ ಕಾಣ್ಕೋ ಕಂಡುಕೊಳ್ಳಬೇಕು ಅಂತ ಅನಿಸುತ್ತೆ ಈಗ ನಮ್ಮಲ್ಲಿ ಕ್ಷಾತ್ರ ಬ್ರಾಹ್ಮಗಳ ಸಂಯೋಗವೇ ನಮ್ಮ ಧರ್ಮವನ್ನು ಹಿಡ್ದಿರೋದು ಕ್ಷಾತ್ರ ಈಗ ನಮ್ಮ ಸೈನಿಕರೆಲ್ಲ ಕಾಯ್ತಾರೆ ಜನಸಾಮಾನ್ಯರಲ್ಲೂ ಸಾಕಷ್ಟು ಅರಿವು ಬಂದಿದೆ ಬ್ರಾಹ್ಮ ನಮ್ಮ ಮಠಾಧೀಶರುಗಳಲ್ಲೆಲ್ಲ ನನ್ನ ಒಂದು ವಿನಂತಿ ನಾನು ಕಾಶ್ಮೀರವನ್ನು ಅಷ್ಟು ಹತ್ತಿರದಿಂದ ನೋಡಿರೋದ್ರಿಂದ ಏನಾದರೂ ಮಾಡಿ ಒಗ್ಗಟ್ಟು ಮೂಡಿಸಿ ನಿಮ್ಮ ಇನ್ನೆಲ್ಲ ಸಮಾಜಮುಖಿ ಕಾರ್ಯಗಳ ಜೊತೆಗೆ ನಮ್ಮ ತ್ರಿಮತಸ್ಥರಲ್ಲೇ ಆಯಿತು ಉಳಿದ ಹಿಂದೂಗಳಲ್ಲೇ ಆಯಿತು ಜನ್ಮನಾ ಜಾಯತೆ ಶೂದ್ರಹ ಸಂಸ್ಕಾರ ದ್ವಿಜ ಉಚ್ಚತೆ ಎಲ್ಲ ಹುಟ್ಟಿನಿಂದ ಶೂದ್ರರೇ ನಮ್ಮ ಸಂಸ್ಕಾರದಿಂದ ನಾವು ಬ್ರಾಹ್ಮಣರಾಗೋದು ಆ ಮತಾಂತರ ಆಗಿ ಹೋದವರನ್ನೆಲ್ಲ ಹೇಗಾದರೂ ವಾಪಸ್ಸು ಕರೆದುಕೊಂಡು ಬರೋ ಅವಕಾಶವಿದ್ದರೆ ಅವರಿಗೆ ಯಾವ ಸ್ತರದ ಬೇಕೋ ಕೊಟ್ಟು ಬಿಡೋಣ ನಮ್ಮ ನಮ್ಮ ಸಂಸ್ಕಾರದಿಂದ ನಾವು ಬ್ರಾಹ್ಮಣರಾಗ್ತೀವಿ ನಾ ಹೇಳಿದ್ನಲ್ಲ ನಮ್ಮ ಮನೇಲಿ ಒಂದು ದಲಿತ ಹೆಣ್ಮಗು ಇದೆ ತುಂಬ ವಿದ್ಯಾವಂತೆ ಪದ್ಧತಿಗಳೆಲ್ಲ ಗೊತ್ತಿಲ್ಲ ಈಗ ಕಲಿತಾ ಇದ್ದಾಳೆ ಉಚ್ಚಾರದಿಂದ ಹಿಡಿದು ಕಲಿತಾ ಇದ್ದಾಳೆ ಯಾವ ರಕ್ತದ ಫ್ರೈಯೂ ಸಮಾನತೆ ತಂದು ಕೊಡಲ್ಲ ಒಂದು ಹೋಟ್ಲಲ್ಲಿ ಪಕ್ಕ ಕುತ್ಕೊಂಡು ತಿಂದರೆ ಆಗಲ್ಲ ಅದು ಅವ್ರ ಹಣೆ ಬರ ನಾವು ಮಧ್ಯ ಹೋಗಿಲ್ಲ ಮೀಸಲಾತಿಗೆ ಆ ವಿದ್ಯೆ ಸರಿಯಾದವ್ರಿಗೆ ಹೋಗ್ತಿಲ್ಲ ಆದರೆ ಯಾರ್ಯಾರಿಗೆ ವಾಪಸ್ ಬರೋ ಉತ್ಸಾಹ ಇದೆ ಉತ್ತರ ಪ್ರದೇಶದ ವಕ್ಫ್ ಮಂಡಳಿಯ ವಾಸೀಂ ರಿಜ್ವಿ ಅವರು ಎಂಥದೋ ತ್ಯಾಗಿ ಜೆ ಸತ್ಯನಾರಾಯಣ್ ಸಿಂಗ್ ತ್ಯಾಗಿ ಅಂತನೋ ಏನೋ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋಣ ಇದೊಂದೇ ಅವಕಾಶ ನಾವು ಮಾತ್ರವೇ ಉಳಿದಿರೋದು ಇಷ್ಟು ವರ್ಷಗಳ ನಿರಂತರ ಆಡಳಿತದ ಇವರು ಏನಂತಾರೆ ಆಕ್ರಮಣದ ನಂತರವೂ ಇಷ್ಟರ ಮಟ್ಟಿಗೆ ಅಸ್ಮಿತೆಯನ್ನು ಅಸ್ತಿತ್ವವನ್ನು ಉಳಿಸ್ಕೊಂಡಿರೋರು ನಾವು ಮಾತ್ರ ನಮಗೂ ಈ ಭೂಮಿ ಬಿಟ್ಟರೆ ಈ ಸಂಸ್ಕೃತಿಯನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅದರಿಂದ ಕೃಷ್ಣ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಾನೆ ಅವನು ಒಬ್ಬ ಪ್ರಧಾನಿಯ ರೂಪದಲ್ಲೇ ಬರಬೇಕಾಗಿಲ್ಲ ಒಬ್ಬ ಮುಖ್ಯಮಂತ್ರಿಯ ರೂಪದಲ್ಲೇ ಬರಬೇಕಾಗಿಲ್ಲ ನಮ್ಮೊಳಗೂ ಅವನು ಮಹಾನ್ ರಾಜನೀತಿಜ್ಞ ಅವನು ಯೋಗಿ ಯಾವುದಾದ್ರೂ ಒಂದನ್ನು ನಾವು ನಮ್ಮ ಒಳಗೆ ಜಾಗೃತಗೊಳಿಸ್ಕೊಂಡ್ರೆ ನಮ್ಮಲ್ಲೂ ಆ ಕೃಷ್ಣ ತತ್ವ ಜಾಗೃತವಾದ್ರೆ ನಮ್ಮ ಮಟ್ಟಿಗಿನ ಅಲ್ಪ ಸ್ವಲ್ಪದಾದರೂ ಕಾಣಿಕೆ ನಾವು ಕೊಡಬಹುದು ಅನ್ಸುತ್ತೆ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದ ನಾವು ಬಾಳುವುದರ ಜೊತೆಗೆ ಯಾರ ಜೊತೆಗೆ ಬಾಳ್ಬೇಕು ಅನ್ನುವ ಆಯ್ಕೆಯೂ ನಮ್ಮದಾಗಿರುತ್ತೆ ಬಾಳಿಕೆ ಬಿಡೋರ ಜೊತೆಗೆ ಬಾಳುವುದಕ್ಕೆ ಅರ್ಥ ಇದೆ ಅನ್ನುವ ರೀತಿಯ ನಿಜವಾದ ನಮ್ಮ ನಡುವೆ ಇರುವ ಇರಬೇಕಾದ ಸಂಘಟನೆ ಮತ್ತು ಸಾಮರಸ್ಯದ ಕುರಿತಾಗಿ ಬಹಳ ಸೂಚ್ಯವಾಗಿ ಅನೇಕ ವಿಷಯಗಳ ಮೂಲಕ ನಿರೂಪಣೆ ಮಾಡಿದಂತಹ ಸಹನಾ ವಿಜಯಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಸಹನಾ ವಿಜಯಕುಮಾರ್ ಅವರು ತಮ್ಮ ಅನೇಕ ಕೃತಿಗಳ ಮೂಲಕವೂ ಅವರು ಸಮಾಜದಲ್ಲಿ ಮನೆ ಮಾತಾಗಿದ್ದಾರೆ ಅವರ ಆ ಅಧ್ಯಯನದ ಹಿಂದಿರುವ ಕಳಕಳಿಯನ್ನು ನಾವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಬೇಕು ಎಷ್ಟೋ ಸಂದರ್ಭದಲ್ಲಿ ನಾವು ಇರುವುದಕ್ಕೆ ಅನುಕೂಲವಾಗುವಂತಹ ವಾತಾವರಣದ ನಿರ್ಮಾಣವನ್ನು ಹತ್ತಿರದಲ್ಲಿ ಕಂಡು ಈ ಸಂಗತಿಗಳನ್ನು ಅವರು ಹಂಚಿಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಬಲ ಜಾಸ್ತಿ ಅರ್ಥೈಸಿಕೊಳ್ಳೋಣ ಅಂತ ಅವರ ಮಾತಿಗಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ